ಇದೇ ಅಶ್ವತ್ಥ ವೃಕ್ಷ. ಇದು ಬಿದುರನಿಂದ ಸ್ಥಾಪಿಸಲ್ಪಟ್ಟಿತು. ಈ ವೃಕ್ಷವು ನಿರಂತರವಾಗಿ ನಾಗದೇವನಿಗೆ ಆಶ್ರಯ ಕೊಡುತ್ತಾ ಬಂದಿದೆ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತ ಶಿವರೂಪಾಯ, ವೃಕ್ಷ ರಾಜಾಯತೇ ನಮಃ ಎನ್ನುವಂತೆ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುತ್ತಾ ಇಂದಿಗೂ ಪವಿತ್ರ ಕ್ಷೇತ್ರವೆನಿಸಿಕೊಂಡಿದೆ. ಇದೇ ವಿದುರಾಶ್ವತ್ಥ ಕ್ಷೇತ್ರ. ಕರ್ತನು ಒಂದು ಜೀವಕ್ಕೆ ಏಳು ಜನ್ಮಗಳನ್ನು ಕೊಟ್ಟಿರುತ್ತಾನೆ. ಯಾವುದಾದರೂ ಒಂದು ಜನ್ಮದಲ್ಲಿ ಗೊತ್ತಿತ್ತೋ ಗೊತ್ತಿಲ್ಲದೆಯೋ ನಾಗರ ಹಾವನ್ನು ಕೊಂದಿದ್ದ ಪಕ್ಷದಲ್ಲಿ, ಅಥವಾ ಮೃತ ಸರ್ಪವನ್ನು ಕಂಡು ಸಂಸ್ಕಾರ ಮಾಡದೇ ಇದ್ದ ಪಕ್ಷದಲ್ಲಿ ಅವರಿಗೆ ಕಾಲಸರ್ಪ ದೋಷ ಬರುವುದು ಸಹಜ. ಅಂತಹ ದೋಷಕ್ಕೆ ಒಳಗಾದ ಯಾರೇ ಆಗಿರಲಿ ನಾನಾ ಕಷ್ಟಗಳಿಗೆ ಗುರಿಯಾಗುತ್ತಾರೆ. ಕನ್ಯೆಯರಿಗೆ ಮದುವೆಯಾಗುವುದಿಲ್ಲ, ಮದುವೆಯಾದರೂ ಮಕ್ಕಳಾಗುವುದಿಲ್ಲ, ಮಕ್ಕಳಾದರೂ ಬದುಕುವುದೇ ಇಲ್ಲ. ಇಂತಹ ದೋಷಕ್ಕೆ ಒಳಗಾದ ಎಷ್ಟೋ ಜನರು ಜಾತಿ ಮತ ಭೇದ ಭಾವವಿಲ್ಲದೆ ಈ ವಿದುರಾಶ್ವತ್ಥಕ್ಕೆ ಬಂದು ನಾಗಪ್ರತಿಷ್ಠೆ ಮಾಡಿ ನಾಗದೇವನನ್ನು ಒಲಿಸಿಕೊಂಡು ಕಲ್ಯಾಣ ಸಂತಾನ ಸಮಸ್ತ ಸುಖ ಸೌಭಾಗ್ಯಗಳನ್ನೂ ಪಡೆಯುತ್ತಾರೆ. ಕರ್ಮಣ್ಯ ವಾಧಿಕಾರಸ್ಥೆ ಮಾಪಲೇಶ ಕದಾಚನ ಅನ್ನೋ ಹಾಗೆ ಕಷ್ಟ ಕೊಡೋನು ಅವನೇ, ಅದನ್ನು ಪರಿಹಾರ ಮಾಡೋನು ಅವನು. ಆ ಭಗವಂತನನ್ನು ಒಲಿಸ್ಕೋಬೇಕಾದ್ರೆ ಎಷ್ಟೇ ಪ್ರಯಾಸವಾದರೂ ಬಿಡದೆ ಪ್ರಯತ್ನಿಸಬೇಕು, ದೇಹಾನ ದಂಡಿಸಬೇಕು. ಅಚಲವಾದ ಭಕ್ತಿಯಿಂದ ನಿಶ್ಚಲ ಮನೋಭಾವದಿಂದ ಆ ನಾಗದೇವನನ್ನು ಪೂಜಿಸಿದರೆ ಅವರಿಗಿದ್ದ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತೆ. ಇದು ನಿತ್ಯ ಸತ್ಯ. ಈ ಪವಿತ್ರ ಕ್ಷೇತ್ರದ ಮಹಿಮೆ ಕೂಡ. ಸುಬ್ಬಣ್ಣವ್ರೇ, ಒದ್ದಕ್ಕ ಸುಬ್ಬಣ್ಣವ್ರೇ. ಏನಯ್ಯ ಗಣೇಶ, ಏನ್ ಸಮಾಚಾರ? ಸಮಾಚಾರ, ಬನ್ನಿ ಕೂತ್ಕೋ ಬನ್ನಿ. ಏನಯ್ಯ? ಅಯ್ಯೋ ಕೂತ್ಕೊಳ್ಳಿ ಹೇಳ್ತೇನೆ. ಒದ್ದಕ್ಕ ಒದ್ದಕ್ಕ. ಯಾಕೋ ಯಾಕೋ ಗಣೇಶ, ಹೀಗೆ ಕಿಸ್ಕೊತಾ ಇದೀಯಾ? ಮೊದಲು ಒಂದ್ ಊಟ ಶರಬತ್ತು ಮನೆ, ಸಕ್ಕರೆ ಜಾಸ್ತಿ ಇರ್ಲಿ. ವಿಷಯ ಏನ್ ಹೇಳಯ್ಯ? ಆ ಪೋಸ್ಟ್ ಮನ್ ಶಂಕರ್ಪ್ ಇಲ್ವೆ, ನಿಮ್ ಹೆಸರಿಗೆ ಬಂದ ಕಾಗದನ ನನ್ನ ಕೈಲಿ ಕೊಟ್ಟು ನೀನ್ ಪೋಸ್ಟ್ ಮನ್ ಕೆಲಸ ಮಾಡಂತ ಹೇಳ್ತಾನೆ. ಅದಲ್ಲ ಕಣೋ, ಅವ್ರು ಕೇಳಿದ್ದು ವಿಷಯ ಏನು ಅಂತ. ಮೊನ್ನೆ ನಮ್ ಗೌರಿ ನೋಡಕ್ ಬಂದಿರ್ಲಿಲ್ವೇ ಗಂಡಿನ ಕಡೆಯವರು, ಅವ್ರ ಕಾಗದ ಹಾಕಿದಾರೆ. ಏನಂತ ಬರ್ದಿದಾರು? ಒಂದೊಟ ಶರಬತ್ ತಗೊಂಬನ್ನಿ. ಅಲ್ಲಯ್ಯ ಗಣೇಶ, ಗಣಪತಿ ಆಗಿ ಬ್ರಹ್ಮಚಾರಿ ಆಗಿ ಊರವ್ರ ಕೆಲಸನೆಲ್ಲ ಮಾಡ್ತಿರ್ತೀಯ, ಅದಕ್ಕೆ ಕೊಡೋ ಅಂತ ಕೊಟ್ಟಿರ್ಬೇಕು. ಕೊಡಿಲಿ, ತಗೊಳ್ಳಿ. ಸುಬ್ಬಣ್ಣವರಿಗೆ ನಿಮ್ಮ ಮಗಳು ತುಂಬಾ ಲಕ್ಷಣವಾಗಿದ್ದಾಳೆ.
ಅವರ ಸಮಯ ಚೆನ್ನಾಗಿದೆ. ಸರಿ, ಆದರೆ ನಿಮ್ಮ ಮಗಳ ಜಾತಕದಲ್ಲಿ ನಾಗದೋಷ ಇರೋದ್ರಿಂದ ನಮ್ಮ ಕಂಟಕ ತಪ್ಪಿದ್ದಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಬರ್ತಿದೆ. ಯಾವ ಜನ್ಮದಲ್ಲಿ ಯಾರಿಗೇನೋ ಅಪಕಾರ ಮಾಡಿದಾಳು, ಈ ಜನ್ಮ ಕಂಡ್ಕೊಂಡು ಬಂದಿದೆ ಅವಳಿಗೆ. ಎಲ್ಲ ಅವಳ ಹಣೆ ಬರಹ. ಈ ಜನ್ಮದಲ್ಲಿ ಅವಳು ಮದುವೆ ಆಗುತ್ತೋ ಇಲ್ವೋ. ಅಪ್ಪಯ್ಯ ತಗೋಪ್ಪಯ್ಯ ಪ್ರಸಾದನ. ಪ್ರತಿನಿತ್ಯ ನಾಗರಕಟ್ಟೆ ಸುತ್ತೀಯ, ಇನ್ನೂ ಆ ದೇವರಿಗೆ ನಿನ್ನ ಮೇಲೆ ದಯ ಬರಲಿಲ್ವೇನಮ್ಮ? ಬರೀ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದ್ರೆ ನಾಗಪ್ಪ ಒಲಿಯಲ್ಲ. ಅಪ್ಪಯ್ಯ ವ್ರತ ಮಾಡಿ ನನ್ನಲ್ಲಿರೋ ನಾಗದೋಷನ ಪರಿಹಾರ ಮಾಡ್ಕೊಳ್ತೀನಿ. ಆ ನಂಬಿಕೆ ನನಗಿದೆ ಅಪ್ಪಯ್ಯ, ಆ ನಂಬಿಕೆ ನನಗಿದೆ. ನಾಗದಾಗೆ
ಯಾವಾಗ ದೋಷ ಪರಿಹಾರ ಆಯ್ತೋ ಸ್ವಾಮಿ? ನನ್ನ ದೋಷ ಪರಿಹಾರ ಆಯ್ತೋ ಪ್ರಭು? ಗೌರಿ, ಕಲ್ಲು ಹಾವಿಗೆ ಹಾಲೆರೆದು ನಿಜನಾಗರಕ್ಕೆ ಕಲ್ಲು ಹೊಡೆಯೋ ಈ ಕಾಲದಲ್ಲಿ ನಾಗಪ್ಪನ ಒಲಿಸ್ಕೊಂಡು ದೈವಾಂತ ತೋರಿಸ್ಕೊಟ್ಬಿಟ್ಟೆ ಸ್ವಾಮಿ. ನನ್ನ ಮಗಳಿಗಿದ್ದ ನಾಗದೋಷ ಪರಿಹಾರವಾಯ್ತಿ? ಖಂಡಿತವಾಗಿಯೂ ಪರಿಹಾರವಾಯಿತು ಸುಬ್ಬಣ್ಣವರೇ. ನೋಡಮ್ಮ ಗೌರಿ, ಪ್ರತಿ ಶುಕ್ರವಾರ ನೀನಿಲ್ಲೇ ಇದ್ರು ಹೇಗೆ ಇದ್ರು ಉಪವಾಸ ವ್ರತ ಮಾಡಿ ನಾಗಪ್ಪನಿಗೆ ಹಾಲೆರಿಬೇಕಮ್ಮ. ಸದಾ ಬೆಂಗಾವಲಾಗಿದ್ದು ನೀನನ್ನು ಕಾಪಾಡ್ತಾನೆ. ಹಾಗೆ ಆಗಲಿ ಸ್ವಾಮಿ, ನೀವು ಹೇಳಿದ ಹಾಗೆ ಖಂಡಿತ ನಡ್ಕೊಳ್ತೀನಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತ. ರಾಜಣ್ಣರಿಗೆ ಜಾಯ್, ರಾಜಣ್ಣರಿಗೆ ಜಾಯ್, ರಾಜಣ್ಣರಿಗೆ ಜಾಯ್, ರಾಜಣ್ಣರಿಗೆ ಜಾಯ್. ಒಳ್ಳೆ ಮುಂಗುಸು ಮುನಿಯನ್ ಸವಾಸ ಆಯ್ತಲ್ಲ, ಇನ್ನೂ ರಾಜಣ್ಣನ ಬಂದಿಲ್ಲ. ಅಷ್ಟರೊಳಗೆ ರಾಜಣ್ಣರಿಗೆ ಜಯ, ರಾಜಣ್ಣರಿಗೆ ಜಯ್ ಅಂತ ಕಾಗೆ ಬಿಡ್ಕೊಂಡು ಬಿಡ್ಕೋತಿದ್ದೀರಾ? ನಿಮ್ಗೆ ಅದೇ ಗೊತ್ತಿಲ್ಲ ಅಂತನ್ನೋದು. ಈಗ ಜೈ ಅನ್ನೋನೆ ಸಣ್ಣ ಬದುಕೋದು, ಅದು ನಾ ಕೂಗೋದು ರಾಜಣ್ಣ ಕೇಳಿಸಿದ್ರೆ ತಾನೇ ನಂಗೆ ಸಂಬಳ ಜಾಸ್ತಿ ಆಗೋದು, ಪ್ರಮೋಷನ್ ಸಿಗೋದು, ಭಟ್ಟಿ ಸಿಗೋದು. ಅದಲ್ಲದೆ ಯಜಮಾನ್ರೆ ಈಗಿನ ಕಾಲದಲ್ಲಿ ಯಾವಾಗ ಮೊದಲು ಜೈ ಅಂತಾನೋ ಅವನಿಗೆ ಸೀಟು ಓಟು ನೋಟು. ಏಂಟಡಿ ಇನ್ನು ಬರ್ಲಿಲ್ವಾ? ರಜಣ ಬಂದ್ರು, ರಜಣ ಬಂದ್ರು. ಹೇಗಿದ್ದೀರ ರಜಣ? ಚೆನ್ನಾಗಿದ್ದೀನಿ ಮಾವ. ಆರೋಗ್ಯನ? ಅವ ಆರಾಮ. ನೀವು ಬರೋದ್ರೊಳಗ ಧಾರ ಎಲ್ಲ ಮಾಡೋದು? ರಾಜಣ್ಣನ ಮಾವ ನಾನು, ನಾನು ಮೊದಲು ಹಾರ ನಿನ್ ಗಂಡಂಗ್ ಹಾಕು. ಏನೋ ವೆರಿ ಗುಡ್ ರಜಣ. ನಿನ್ನ ವಿದ್ಯಾಭ್ಯಾಸ ಓದ್ ಕೆಲಸ ಎಲ್ಲ ಮುಗಿತಾಪ? ಮುಗೀತು. ಯಾಕಂಕಲ್ ನೋಡ್ ರಜಣ, ನಿಮ್ಮ ತಾಯಿ ಅದೇ ನಮ್ಮ ಅಕ್ಕ. ನಿನ್ನನ್ನು ಈ ಆಸ್ತಿನೂ ನನ್ನ ಕೈಗೊಪ್ಪಿಸಿ ನೆಮ್ಮದಿ ಯಾಕೆ ಕಣ್ಣು ಮುಚ್ಕೊಂಡು ತಿಂದನ ನಿಯತ್ಗೋಸ್ಕರ ಯಾವ ಲೋಪನೂ ಬರೆದಾಗ ಈ ಆಸ್ತಿನೆಲ್ಲ ಕಾಪಾಡ್ಕೊಂಡು ಬಂದಿದ್ದೀನಿ. ನಾನು ಅಷ್ಟೇ, ಅವ್ರು ಹೇಳಿದ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಈ ಆಸ್ತಿನೆಲ್ಲ ಮುನ್ಸಿ ಹಾಗೆ ಜೋಪಾನವಾಗಿ ಕಾಯ್ಕೊಂಡು ಬಂದಿದ್ದೀನಿ. ಸುಮ್ಮನೀರ ಯಾರಿ ಬೇಡ. ಅಲ್ಲ, ಇಲ್ಲಿ ವಿಷಯ ಎಲ್ಲ ಚಿಕ್ಕದಣ್ಣಗಳ ತಲೆಗೆ ತುಂಬೇಡ್ವೆ. ಅಮ್ಮನ್ ಜ್ಞಾಪಕ ಬಂತ? ಬರ್ದೇ ಇರ್ತೀಯ ಭಾವ. ನೀವು ಜೀವಂತವಾಗಿದ್ದಿದ್ರೆ ರಾಜಣ್ಣನ ಅಭಿವೃದ್ಧಿ ನೋಡಿ ಅದೆಷ್ಟು ಆನಂದ ಪಡ್ತಿದ್ರು. ಆ ಆನಂದ ನೋಡೋ ಭಾಗ್ಯ ನನಗಿಲ್ದೆ ಹೋಯ್ತಲ್ಲ. ಅಮ್ಮ ಅಮ್ಮ ಮಹಾಲಕ್ಷ್ಮಿ ಅನ್ನಪೂರ್ಣೇಶ್ವರಿ, ಆ ಮಹಾತಾಯಿ ಇರೋವರೆಗೂ ಈ ಬಂಗ್ಲೆಯಲ್ಲಿ ಏನ್ ಅನ್ನ ದಾನ ನಡೆಯಿತು. ನಿಮ್ ಮೇಲೆ ಪ್ರಾಣಾನೇ ಇಟ್ಕೊಂಡಿದ್ರು. ಅದನ್ನೀಗ್ಲೂ ನೆನೆಸ್ಕೊಂಡ್ರೆ ನನ್ನ ಕರಳು ಕಿತ್ತು ಕಣ್ಣೀರ್ ಕೋಡೆ ಹರಿದೋಗುತ್ತೆ. ಶಟ್ ಅಪ್ ಮೀನಾ, ನನ್ನ ಲಗೇಜ್ ಅಲ್ಲ ಮೇಲೆ ಕಳಿಸು. ಸುಮ್ಮನಿರ ಯಾರಿ ಬೇಡ. ಅಲ್ಲ ರಾಜಣ್ಣ ಒಂಚೂರು ಬದಲಾಯಿಸಿಲ್ವಲ್ಲ? ಸ್ವಲ್ಪ 15 ವರ್ಷದ ಹಿಂದ್ಗಡೆ ಹೇಗಿದ್ರು ಹಾಗೆ ಇದ್ದಾರೆ. ಬಾಯಿ ಬೀಗ ಹಾಕೊಂಡು ಸುಮ್ಮನಿರ್ತೀಯ? ಚಿಕ್ಕ ದಣ್ಣಗಳು ಬಂದಿದ್ದಾರೆ, ಇನ್ಮೇಲೆ ನಮ್ಮ ಬಾಯಿಗೂ ಬೀಗ ಜೋಬ್ಗೂ ಚಿಲಕ. ಅಯ್ಯಪ್ಪ ಇದನ್ನ ಯಾರು ನನ್ನ ಮುಂದೆ ನೆಟ್ಟಿದ್ದು? ನಾನಲ್ಲ ರಾಜಣ್ಣ. ನಾನಂತೂ ಖಂಡಿತವಾಗಲ್ಲ. ನಾನೇ ಭವ. ಎಂಥ ಕೆಲಸ ಮಾಡ್ದಮ್ಮ, ಚಿಕ್ಕ ವಯಸ್ಸಿಂದ ರಾಜಣ್ಣನಿಗೆ ಹಾವು ಕಂಡ್ರೆ ಆಗಲ್ಲ. ಇದು ನಿಜವಾಗ ಹಾವೇನು ಅಲ್ವಲ್ಲ, ಮಣ್ಣಿನ ತಾನೆ. ಅದು ಯಾವುದೇ ಆಗಿರಲಿ, ವಿಶಾಖ ಕೊಚ್ಚಂತು ಹೆಸರನ್ನ ಇನ್ಮೇಲೆ ಮನೇಲಿ ಯಾರು ಹಚ್ಚಬಾರ್ದು, ಗೊತ್ತಾಯ್ತಾ? ಸಾರಿ ಭವ. ಓಕೆ ಸಾರಿ ಮುನಿಯಾ, ಅದನ್ನ ತೆಗೆದು ಆಚೆಗೆಸಿ. ಸುಬ್ಬಣ್ಣವ್ರೆ ಪದಕ್ಕ. ಸುಬ್ಬಣ್ಣವ್ರೆ. ಏನೇ ಗಣೇಶ, ಏನ್ ಸಮಾಚಾರ? ನಮ್ ಚಿಕ್ಕಣ್ಣಿ ರಾಜಣ್ಣ ಅವರು ಓದ್ ಮುಗಿಸ್ಕೊಂಡು ಬೆಂಗಳೂರು ಬಂದ್ಬಿಟ್ಟಿದಾರಂತೆ. ಹೌದೇನಯ್ಯ? ಅವ್ರು ಊರ್ ಬಿಟ್ಟು ಹೋಗಿ 10-15 ವರ್ಷ ಆಯ್ತು ಅಲ್ವೇನ್ರಿ? ಹೌದೌದು ಗಣೇಶ. ನಾವೀಗಲೇ ಬೆಂಗಳೂರಿಗೆ ಹೋಗ್ಬಿಟ್ಟು ನಾವು ನೋಡ್ಕೋತಿರೋ ಅವ್ರ ಆಸ್ತಿ ವ್ಯವಹಾರನೆಲ್ಲ ಮಾತಾಡ್ಕೊಂಡು ಬರೋಣ. ಅವ್ರು ನಮ್ಮ ಗುರುತಿರ್ತಾರೋ ಇಲ್ವೋ? ಅವ್ರ ಗುರುತಿರ್ತೀರಿ ಮೇತಯ್ಯ, ನಾವೇ ಹೇಳ್ಕೊಂಡ್ರಾಯ್ತು. ಹಾಗೇನೆ ನಮ್ಮೂರ್ ನಾಡಬ್ಬಕ್ಕೂ ಅವ್ರನ್ನ ಕರೆದಾಗ ಆಗತ್ತೆ. ಏನಂದ್ರೆ ನಮ್ ನಾನನ್ ಕಂಡು
ನಮ್ ಗೌರಕ್ಕೊಂದು ಗಂಡು. ಅಯ್ಯೋ ಅದನ್ನೆಲ್ಲ ನಾನ್ ಹೇಳ್ಬಿಟ್ಟು ಬರ್ತೇನೆ ಕಣೆ. ಹಾಗಾದ್ರೆ ಯಾವ್ದಕ್ಕೂ ಎರಡನೇ ಬಚ್ಚಿ ಕೊಟ್ಟು ಬಿಡೋಣ. ಆಯ್ತಾಯ್ತು, ನೀನ್ ಹೊರಡು, ನಾನು ಈಗಲೇ ಬಂದ್ಬಿಡ್ತೀನಿ. ಚಿಕ್ಕದಣಿಗಳು ಊರಿಗೆ ಬಂದಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿವಿ. ಅದು ಸರಿ ಕಣೆಯ, ಆದ್ರೆ ಏನ್ ನೋಡಿದ್ರು ನಮ್ ಧಣಿಗಳನ್ನ? ಹೋಗ್ಬಿಟ್ಟು ಬನ್ನಿ. ಅಷ್ಟು ದೂರದಿಂದ ಬಂದಿದ್ದೀವಿ. ಅಯ್ಯೋ ಅಯ್ಯೋ, ಅದಕ್ಕೆ ಏನಾಗ್ಬೇಕು? ಪಾನ್ಕ ಬೇಕಾ, ಶರಬತ್ ಬೇಕಾ, ಇನ್ನೇನ್ ಬೇಕು? ಸುಬ್ಬಣ್ಣರೇ, ಸುಬ್ಬಣ್ಣರೇ, ಬಂದವರು ಯಾಕೆ ಹಾಗೆ ಹೊರಟೋಗ್ತಾ ಇದ್ದೀರಿ? ಸುಬ್ಬಣ್ಣರೇ, ಬಂದವರು ಯಾಕೆ ಹಾಗೆ ಹೋಗ್ತಾ ಇದ್ದೀರಿ? ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಸುಬ್ಬಣ್ಣರೇ, ಹಳ್ಳಿ ಕಡೆ ಮಳೆ ಬೆಳೆ ಎಲ್ಲ ಚೆನ್ನಾಗಿದೆಯಾ? ಕೂತ್ಕೊಳ್ಳಿ, 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 ಕೂತ್ಕೊಳ್ಳಿ. ಎಲ್ಲ ತಮ್ಮ ದಯ ಧಣಿ ನೋಡಿ, ನೀವು ಧನಿ ಗಿಣಿ ಅಂತ ಕರೆದು ನನ್ನ ದೊಡ್ಡವನ್ನಾಗಿ ಮಾಡಬೇಡಿ. ನೀವು ನನಗೆ ತಂದೆ ಸಮಾನ. ಚಿಕ್ಕ ವಯಸ್ಸಿನಲ್ಲಿ ರಾಜು ಅಂತ ಕರಿತಿದ್ರಲ್ಲ, ಹಾಗೆ ಕರೀರಿ. ಅಯ್ಯೋ ಅಯ್ಯೋ, ಈ ಜಗತ್ತಲ್ಲಿ ಭೂತ್ ಕರಿಗೆ ಹಾಕೊಂಡು ಹುಡುಕಿದ್ರು ಇಂಥ ಧಣಿಗಳು ಸಿಗ್ತಾರ? ಅದಕ್ಕೆ ಹೇಳೋದು ತುಂಬಿದ ಕೊಡ ತುಳ್ಕೊಲ್ಲ ಅಂತ. ಅರ್ರಿ ಬೇಡ, ಸುಮ್ಮನಿರಯ್ಯ. ಯಾರೋ ನೀನು, ಯಾರ ಹತ್ರ ಹೇಗಾಗಿ ಮಾತಾಡ್ಬೇಕು, ಹೇಗಾಗಿ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ನಿನ್ಗೆ? ನಾ ವಿಚಾರಿಸ್ತೀನಿ ಸುಮ್ಮನೆ ರಮಣ್ಯ. ಎಲ್ಲೋ ಮರ್ತು ಬಿಟ್ಟಿಯೋ? ಮರ್ತು ಬಿಟ್ಟೋ? ಚಿಕ್ಕ ವಯಸ್ಸಲ್ಲಿ ನನ್ನ ನೋಡಕ್ ಬರ್ತಿದ್ದಾಗ ಕಳ್ಳೆಕಾಯಿ ತಗೊಂಬರ್ತಾ ಇದ್ಯಲ್ಲ, ಮರ್ತು ಬಿಟ್ಟಿಯ? ಈಗ ತರ್ಲಿಲ್ವಾ? ತರ್ಲಿಲ್ವಾ ರಾಜಣ್ಣ? ನಿಜವಾಗ್ಲೂ ನೀನು ಮೊದಲಿನ ರಾಜಣ್ಣನೇ. ಈಗ್ಲೂ ನಾ ರಾಜಣ್ಣನೇ ಕಣ. ಬಾ, ತಮ್ಮಲ್ಲೊಂದು ಅರಿಕೆ ಮಾಡೋಣ ಅಂತ ಬಂದು. ಏನು? ನಮ್ಮೂರಲ್ಲಿ ನಾಡಹಬ್ಬದ ಕಾರ್ಯಕ್ರಮ ಇಟ್ಕೊಂಡಿದ್ವಿ, ತಾವು ಭಾರತದ ಮೇಲೆ ಬಂದಿದ್ದೀರಾ, ಬರ್ಬೇಕು ಅಂತ. ಖಂಡಿತ ಬರ್ತೀನಿ. ಸುಬ್ಬಣ್ಣರೇ, ನಮ್ ರಾಜಣ್ಣನ ಸ್ವಲ್ಪ ಅಂಕಲ್. ಆಯ್ತು, ನಾ ಬರ್ತೀನಿ ಸುಬ್ಬಣ್ಣರೇ. ನಾವೇನು ಬರ್ತೀನಿ? ಹಾ, ಇಷ್ಟು ದೂರ ಬಂದು ಹಾಗೆ ಹೊರಟೋಗದ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಮುನಿಯ, ನಾನಿರೋದೇ ಅದಕ್ಕಲ್ವೇ ಹೇಳಿ. ಕಾರ್ ಬರ್ತಾ ಇದೆ, ನೋಡ್ಕೊಂಡು ನೋಡ್ಕೊಂಡು. ಬಿಟ್ಬಿಡು, ಬಿಟ್ಬಿಡು, ಬಿಟ್ಬಿಡು. ನೀ ಕೂತ್ಕೊಳ್ಳ ಒಳಗೆ, ನೀ ಕೂತ್ಕೊಳ್ಳ ಒಳಗೆ. ನೀವು ನನ್ನ ಹತ್ರ ಮಾತಾಡಿ, ನನ್ನ ಹತ್ರ ಮಾತಾಡೋದು. ಸುಮ್ಮನಿರ್ತೀರಾ ನೋಡಿ ಸರ್, ಈಕೆ ಆ ಕೋಳಿನ ತನ್ನ ಮಗು ತರ ಸಾಕಿದಾಳೆ, ಅದ್ರ ದುಡ್ಡು ಬೀಸಾಕ್ಬಿಟ್ಟು ಮುಂದೆ ಹೋಗಿ. ಸರಿ, ಒಂದು 10 ರೂಪಾಯಿ ಕೊಟ್ಬಿಡ್ತೀನಿ. 10 ರೂಪಾಯಿ? ಅಯ್ಯೋ ನಿನ್ ಮನ್ ಕಾಯ್ವಾರ, ನನ್ ಕೋಳಿ ಮೊಟ್ಟೆ ಇರುತ್ತೆ, ಅದು ಮರಿ ಆಗುತ್ತೆ, ಅದ್ ದೊಡ್ಡದಾಗುತ್ತೆ, ಮತ್ತದ್ ಮೊಟ್ಟೆ ಇರುತ್ತೆ, ಮತ್ತದ್ ದೊಡ್ಡದಾಗುತ್ತೆ, ಮತ್ತದ್ ಮೊಟ್ಟೆ ಇರುತ್ತೆ. ಒಂದ್ ನಿಮಿಷ, ಎಷ್ಟು ಕೊಡು ಅಂತೀರಾ? 500 ರೂಪಾಯಿ. 500 ರೂಪಾಯಿ? ಏನಪ್ಪ, ಒಂದು ಪೂರ ಕೋಳಿನ ನಮ್ಮೂರ್ 5-star ಹೋಟ್ಲಲ್ಲಿ ತಿಂದ್ರು ಬಿಲ್ಲು 50 ರೂಪಾಯಿ ಆಗುತ್ತೆ. ಇದು ನಿಮ್ಮ ಹೋಟ್ಲಲ್ಲ ಸರ್, ನಮ್ಮ ಊರು. ಸುಮ್ಮನೆ ಯಾಕೆ ತಕರಾರು ಮಾಡ್ತೀರಾ? 50 ರೂಪಾಯಿ ಏನ್ ಕಾವೇರಕ್ಕ? ಸರಿನಾಲ್ಲೋ ನೋಡಿದೀನಿ, ಈ ಗಿರೀಟೆಲ್ಲ ಬೇಡ ಸರ್. ನಾನು ಈ ಊರು ಬಿಟ್ಟೆ ಹೊರಗಡೆ ಹೋಗಿಲ್ಲ, ನನ್ನ ನೀವು ನೋಡಕ್ ಹ್ಯಾಕ್ ಸಾಧ್ಯ? ಸುಮ್ಮನೆ ದುಡ್ಡು ಬಿಸಾಕಿ. ಆಯ್ತು ಆಯ್ತು, ಕೊಡ್ತೀನಿ ಕೊಡ್ತೀನಿ, ಪರ್ಸ್ ಕೊಡಿ. 50 ರೂಪಾಯಿ ಯಾರು ಕೊಡ್ಲಿ? ನಂದು ಕೋಳಿ, ನನಗೆ ಕೊಡಿ ದುಡ್ಡು. ತೊಗೊಳ್ಳಿ, ಸಂತೋಷನ. ಈಗ ಕೋಳಿ ತಗೊಂಡು ಹೋಗ್ಬೋದಾ? ಅದ್ ಹೆಂಗೆ ಆಯ್ತದೆ, ಆ ಕೋಳಿ ತಗೊಂಡು ಹೋಗ್ಬೇಕಾದ್ರೆ 50 ರೂಪಾಯಿ ಕೊಡ್ಬೇಕು. ಹಾ, 50 ಅಲ್ಲ, 100 ರೂಪಾಯಿ ಬೇಕಾದ್ರೂ ಕೊಟ್ಬಿಡ್ತೀನಿ. ನಾವು ಹೋಗೋದಕ್ಕೆ ದಾರಿ ಮಾಡ್ಕೊಡ್ತೀರಾ? ಏನಂದ್ರೆ, ಹೋಗ್ಲಿ ನೋಡು ಗೌರವ, ನಿನ್ ಮಾತು ಕೇಳ್ಕೊಂಡು ಬಿಡ್ತಾ ಇದ್ದೀನಿ, ಇಲ್ಲ ಅಂದ್ರೆ ಇವನ್ನ ಕೋಳಿ ಸಾಕಿದ್ದೆ. ಏ ರಾಮ, ಹೋಗ್ಲಿ ಬಾರೋ. ಏ ಸಣ್ಣ, ನಿಮ್ ಮನೆಗೆ ನೋಡ್ಕೊಂಡು ಡ್ರೈವ್ ಮಾಡ ಕೇಳಿ. ಸ್ವಲ್ಪ ಬಂದೆ. ನಿಜವಾಗ್ಲೂ ನಾ ನಿಮ್ಮನ್ನ ನೋಡಿಲ್ಲ ಅಂತೀರಾ? ಖಂಡಿತ ನೋಡಿಲ್ಲ, ನಡೀರಿ. ಓಹೋ, ನೀ ಸ್ಟಾರ್ಟ್ ಮಾಡಪ್ಪ, ಪರವಾಗಿಲ್ಲ ಪರವಾಗಿಲ್ಲ, ಮುಂದೆ ಕೂತ್ಕೋತೀನಿ.
ಹಳ್ಳಿನಲ್ಲಿ ಹುಷಾರಾಗಿ ಮಾಡ್ಕೊಂಡು ನಮಸ್ಕಾರ. ಎಲ್ಲಿ ಮರ್ತಿರೋ ಕಡಿದಿದ್ದೀವಿ ಅಂತೂ ಬಂದ್ರಲ್ಲ. ಪ್ರೀತಿ ವಿಶ್ವಾಸ ಇಟ್ಕೊಂಡು ಬಂದ್ರಲ್ಲ ಅಷ್ಟೇ ಸಂತೋಷ. ಸಂತೋಷ ಆಗ್ತೀವಿ ಹುಟ್ಟಿರೋ ಮರೆಯಕ್ಕಾಗತ್ತೆ. ಬನ್ನಿ ಬನ್ನಿ. ಗೌರಿ ಗೌರಿ ಏನಮ್ಮ ನಮ್ ರಾಜನ ಬಂದಿದ್ದಾರೆ ಬಾಮ್ಮ. ಹೋಗೋಣ ಅಂತೂ ಭರ್ಜರಿ ಏರ್ಪಾಟ್ ಮಾಡ್ಬಿಟ್ಟಿದ್ದೀನಿ. ನಿನ್ನ ಪ್ರೀತಿ ವಿಶ್ವಾಸಕ್ಕೆ ಗಣೇಶ ಕಾರ್ನಲ್ಲಿ ನನ್ನ ಸಾಮಂತ್ರಿದ್ದು ಏ ಹೋಗಸ್ತು ಸರಿ. ಗಣೇಶ ಈ ಹುಡುಗಿ ಅದೇ ನಮ್ಮ ಸುಬ್ಬಣ್ಣ ಅವ್ರ ಮಗಳು ಗೌರಿ. ಹೌದಪ್ಪ ನಾನಾಗ್ಲೇ ಅನ್ಕೊಂಡೆ ಎಲ್ಲೋ ನೋಡಿದ್ದೀನಿ ಅಂತ ಹೇಳಿದ್ರೆ ನೀನೇ ಇಲ್ಲ ಅಂದೆ. ಅಂತೂ ಚಿಕ್ಕ ವಯಸ್ಸಿನ ತುಂಡತನ ಬಿಟ್ಟಿಲ್ಲ ಅನ್ನು. ತುಂಡತನ ತುಂಡತನ ಏನ್ ಮಾಡಿದ್ರು? ಏನಿಲ್ಲ ಏನಿಲ್ಲ. ತಗೊಂಬಪ್ಪ ಇದು ನಿಮಗೆ ಗಣೇಶ ಇದು ನೀವು ತಗೋ ನೀವು ತಗೋ ತಗೊಂಬ. ಹಾಂ ಅಮ್ಮ ಇದು ನೀವು ತಗೋ ತಗೋ ಇದು ನೀನು ಇಟ್ಕೋ. ಹಾಂ ಸುಬ್ಬಣ್ಣರೇ ಇದು ನಿಮಗೆ. ಓ ಗೌರಿ ನೀನಿನ್ನು ಚಿಕ್ಕೋಳಿರ್ಬೋದು ಅನ್ಕೊಂಡು ನಿನಗೆ ಬೇರೆ ಕೊಡ್ತೀನಿ ಸುಂದರ. ಹಾಗಲ್ಲ ಸುಬ್ಬಣ್ಣ, ಅಪ್ಪ ಅಮ್ಮ ಇದ್ದಾಗ ಹೇಗೆ ನಡೀತಿತ್ತು ಈಗಲೂ ಹಾಗೆ ನಡೀತಿತ್ತು. ನಾ ಬೆಳೆದ್ ದೊಡ್ಡವನಾದ ಮಾತ್ರಕ್ಕೆ ಪದ್ಧತಿ ಬಿಡಕ್ಕಾಗತ್ತಾ? ಎಲ್ಲ ತಮ್ಮ ದೊಡ್ಡ ಗುಣ ನಡೀರಿ. ಗೌರಿ ಗೌರಿ ಏನಮ್ಮ ನಿಮ್ ತಂದೆ ತೋಟಕ್ಕೆ ಹೋದವ್ರು ಇನ್ನೂ ಬರ್ಲಿಲ್ವಲ್ಲಮ್ಮ. ಯಾಕಮ್ಮ ರಾಜ ನಿಮ್ಗೆ ಕಾಫಿ ಕಳಿಸ್ಬೇಕಾಗಿತ್ತು. ಅಷ್ಟೇ ತಾನೆ, ನಾನೇ ಕೊಟ್ಟು ಬರ್ತೀನಿ ಕೊಡು. ಅದೇ ನೀನೇ ತಂದ್ಬಿಟ್ಟೆ ಅಪ್ಪ ಯಾರಲಿಲ್ವಾ? ಅಮ್ಮ ಕಾಫಿ ಏನ್ ಕೇಳಿದ್ರು ಅದನ್ನೇ ಹೇಳ್ತಾ ಇದ್ದಾಳೆ. ಅಲ್ಲ ನೋಡಿ ಆ ಎರಡು ಪದ ಬಿಟ್ರೆ ಬೇರೆ ಬರೋದಿಲ್ವಾ ನಿಂಗೆ? ಅಪರೂಪಕ್ಕೆ ಬಂದಿದೀಯಾ, ಒಂದ್ ನಾಲ್ಕು ಮಾತಾಡ್ಬಾರ್ದ? ಅಮ್ಮ ಕಾಫಿ ಒಳ್ಳೆ ಹುಡುಗಿ. ಅಮ್ಮ ಕಾಫಿ ಚೆನ್ನಾಗಿದೆ. ಏ ಗಣೇಶಣ್ಣ ನೀನ್ ಇಲ್ಲಿದ್ಯಾ? ಗಣೇಶಣ್ಣ ನಾನು ಕೇಳ್ತೀನಿ ಹೇಳ್ತೀಯಾ? ಅವ್ರು ಇನ್ನೂ ಈ ಊರಲ್ಲಿ ಎಷ್ಟು ದಿವಸ ಇರ್ತಾರೆ? ಯಾರು? ಅದೇ ಗಣೇಶಣ್ಣ ಈ ಊರಿಗೆ ಬಂದಿದ್ದಾರಲ್ಲ ಅವರು. ಅವ್ನು ಹೋದ್ರೆ ಏನು ಬಿಟ್ಟರೇನು? ಅವನ್ ಯಾವತ್ತು ಹೋದ್ರೆ ಕಾಯ್ತಾ ಇದ್ದಾನೆ. ಅವ್ನು ಇಲ್ಲಿದ್ದೆ ನಿನ್ಗೇನು ಕಷ್ಟ? ಅವ್ನು ಹೋದ್ರೆ ನಿನಗೇನು ಕಷ್ಟ? ಅದು ಹಾಗಲ್ಲ ಗಣೇಶಣ್ಣ. ಮತ್ತಿನ್ ಹಾಗೆ ಅವ್ರಿಗೇನ್ ಇಷ್ಟ ಅಂತ ಗೊತ್ತಾದ್ರೆ ಅದನ್ನ ಮಾಡಿಸ್ಬೋದು ನೋಡು. ಅದಕ್ಕೆ ನಿನಗೇನು ಇಷ್ಟ ಮಾಡಿ ತಿಳ್ಕೊಂಡು ಹೋಗ್ತಾನೆ ಅವನು. ಇದು ನೋಡು ಕಟ್ಟಿನ ಸಾರು ಹಿಟ್ಟು ಅಂದ್ರೆ ನಿನಗಿಷ್ಟ, ನನಗೆ ದಾಳಿಂಬೆ ಹಣ್ಣು ಅಂದ್ರೆ ಇಷ್ಟ. ಹಾಗೆ ಅವ್ರಿಗೂ ಏನಾದ್ರೂ ಇಷ್ಟ ಇರುತ್ತಲ್ವಾ, ಅವ್ರಿಷ್ಟ ಏನು ಅಂತ ಕೇಳಿ ಹೇಳಿದ್ರೆ ನಾನೇ ಮಾಡ್ತೀನಿ. ಹೌದಾ? ಹಾ ಗಣೇಶನ ಕೇಳು. ಕೇಳ್ಬೇಕಾ? ಕೇಳಿ ಹೇಳ್ಬೇಕಾ? ಬಾಯಿಲಿ ಕೇಳಿ ಹೇಳ್ತೇನೆ. ನಿಮ್ಮಿಷ್ಟನೇ ನನ್ನ ಇಷ್ಟ. ನೋಡಿದೆ ರಾಜಣ್ಣ ಎಷ್ಟು ಅವಸ್ಥೆ ಆಯ್ತು, ಈ ಬಟ್ಟೆ ಬೇಡ ಅಂತ ಪಡ್ಕೊಂಡೆ.
ಕೇಳಿದೆ ಚಿಕ್ಕ ವಯಸ್ಸಲ್ಲಿ ನನ್ ಬಟ್ಟೆ ನೀನು ನಿನ್ ಬಟ್ಟೆ ನಾನು ಹಾಕೋತಿರ್ಲಿಲ್ವಾ? ಆವಾಗಲೇ ಹಾಕೋತಿದ್ವಂತೆ ಇವಾಗ ಯಾಕೆ ಹಾಕೋಬಾರ್ದು? ಎಂತ ಮಜಾ ಸಿಕ್ತು ನೋಡು. ಕಟ್ಟಿನ ಸಾರು ಹಿಟ್ಟು ಓಡಾಗ್ತಾ ಇದೆ. ಹಂಗೆ ಹಳ್ಳಿಗೆ ಬಂದ ಹೊನ್ನ ತೇರಿನಲ್ಲಿ ತೋರು ತಾಂದ ಬೆಳ್ಳಿ ಮೂಡಿದಂಗೆ ಹಳ್ಳಿಗೆ ಬಂದ ಹಾಡದ ಬಾಯಿಗೆ ಹಾಡನ್ನು ತಂದ ಚಂದಾಗಿ ಬಂದೆ ಅಂದ ಮೂಡಿದಂಗೆ ಹಳ್ಳಿಗೆ ಬಂದ ಹಾಡದ ಬಾಯಿಗೆ ಹಾಡನ್ನು ತಂದ ನಮಗೆ ಬಂದೆ ಅಂದ ಈ ದಿಬ್ಬಣ ಬಂದಾದ ಮೇಲೆ ಹಬ್ಬವೇ ಅಂದ ಆಗಿ ಪದ್ಮ್ಯಾಗಳಿಂದ ದಿಬ್ಬಣ ತಂದ ಈ ದಿಬ್ಬಣ ಬಂದಾದ ಮೇಲೆ ಹಬ್ಬವೇ ಅಂದ ನೀ ನಂಗೆ ಹೆಚ್ಚೇನೋ ಬೇಕಿಲ್ಲ ಹೆಚ್ಚೇನೋ ನೀ ನಮ್ಮೆ ನಗ್ಬಿಟ್ರೆ ನಂಗಾಗಿ ಕಲ್ಸಕ್ರೆ ಇಂಥ ಅಂದ ಇಂಥ ಚಂದ ನಮ್ಗೆಲ್ಲ ಎಂದು ಕೊಟ್ಟಾನ ಬರಂಗೆ ಮುದ್ದಿನಿಂದಲೇ ಮೆಲ್ಲ ಮೆಲ್ಲನೆ ತಟ್ಟುವೆ ನೆಂದ ಹೊತ್ತೋಡಿ ಮುತ್ತಿನ ಹಾರವ ಕಟ್ಟುತ್ತ ಬಂದ ಮುದ್ದಿನಿಂದಲೇ ಮೆಲ್ಲ ಮೆಲ್ಲನೆ ತಟ್ಟುವೆ ನೆಂದ ಇಷ್ಟೊಂದು ಸರದಾಗ ನಿಂಗ್ಯಾಕೆ ಸರದಾಗ ಇನ್ಯಾಕೆ ನಂಗಿಲ್ಲ ಇವರು ಬಲದೂರ ಇದುವೇ ಸುಗ್ಗಿ ಎಲ್ಲತ ಹಿಗ್ಗಿ ಈಗಲೇ ನಲಗ್ಗೆ ಹಾಕ್ಯಾಣ ಬೆಳ್ಳಿ ಮೂಡಿದಂಗೆ ಹಳ್ಳಿಗೆ ಬಂದ ಹಾಡದ ಬಾಯಿಗೆ ಹಾಡನ್ನು ತಂದ ನಮ್ಗಾಗಿ ಬಂದೆ ಅಂದಾನ ಅಂದಾನ ಊರ್ಗೆಲ್ಲ ಹಂಬಳಕ ತಂದ ಅಂದಾನ ಗೌರಿ ಇಷ್ಟು ದಿವಸ ಹಳ್ಳಿಲಿ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಇನ್ನೂ ನಾಲ್ಕು ದಿವಸ ಇರಬೇಕು ಅಂತ ಆಸೆ ಏನ್ ಮಾಡೋದು ನಾಳೆನೇ ಊರ್ಗೆ ಹೋಗ್ಬೇಕು ಊರ್ಗ ಅಲ್ಲಿ ವ್ಯವಹಾರ ಎಲ್ಲ ಇಷ್ಟು ವರ್ಷ ನಮ್ಮ ಮಾವನೇ ನೋಡ್ಕೋತಿದ್ರು ಇನ್ಮೇಲಾದ್ರೂ
ನನ್ ಜವಾಬ್ದಾರಿ ತಗೋಬೇಕಲ್ಲ. ನಾಳೆನೇ ಹೋಗ್ಬೇಕಾ? ಹ್ಮ್, ಹೋಗಿ ಮದುವೆ ವಿಷಯ ಅದು ಇದು ಮಾತಾಡ್ಬೇಕಲ್ಲ. ಮದುವೆ ಯಾರ್ದು? ಇನ್ಯಾರ್ದು? ಇಷ್ಟು ವರ್ಷ ಗುಂಡ್ರುಗುಳಿ ಆಗಿದ್ನಲ್ಲ, ನಂದೇ. ಹೆಣ್ಯಾರು? ಮಾವನ ಮನಸ್ಸಲ್ಲಿ ಏನಿದೆಯೋ, ಏನ್ ತೀರ್ಮಾನ ಮಾಡ್ಕೊಂಡಿದಾರೋ ನಂಗೆ ಗೊತ್ತಿಲ್ಲ. ನನ್ನ ಮನಸ್ಸಿಗಂತೂ ಒಬ್ಬ ಹುಡುಗಿ ಬಂದಿದ್ದಾಳೆ. ನೋಡಿ, ನಾನು ಹೇಳ್ತೀನಿ ಅಂತ ನೀವೇನ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ದೊಡ್ಡೋ ಸಹವಾಸ ಕತ್ತಿ ಅಲಗಿನ ನೆಂಟಸ್ತನ. ಅಲ್ಲ ಸುಬ್ಬಣ್ಣವ್ರೆ, ನಮ್ಮ ರಾಜಣ್ಣವ್ರ ತಂದೆ ದೇವರಂಗಿದ್ರು, ಪುಣ್ಯಾತ್ಮರು, ಹತ್ತಾರು ದೇಶ ಸುತ್ತ ಬಂದಿರೋ ನಮ್ಮ ಚಿಕ್ಕದಣ್ಣಿಗಳು. ಹಾಗೋ ಏನೋ, ನೀವೆಲ್ಲ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಇಲ್ಲದ್ದೇನೆಲ್ಲ ಹೇಳಿ ತಲೆ ಕೆಡಿಸ್ಬೇಡಿ. ನಮ್ಮ ರಾಜ ಅಂಥವನಲ್ಲ. ಅವ್ರ ಸಂಬಂಧಕ್ಕೆ ನೀವು ಆಸೆ ಪಡೋದು ಅದು ಸಾಧ್ಯವೇ ಇಲ್ಲ. ನಾವೇನೆ ಸಂಬಂಧಕ್ಕೆ ಆಸೆ ಪಟ್ಟವರಲ್ಲ, ಅದು ಸಾಧ್ಯವೂ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಕೂತ್ಕೊಳ್ಳಿ ಸುಬ್ಬಣ್ಣರೆ, ನೀವು ಕೂತ್ಕೊಳ್ಳಿ. ಅವ್ರಿವ್ರ ಮಾತು ಕೇಳ್ಕೊಂಡು ನೀವು ಯಾಕೆ ತಲೆ ಕೆಡಿಸ್ಕೋತೀರಾ? ನಾನು ನಿಮ್ಮ ಮಗಳು ಗೌರಿನ ತುಂಬ ಪ್ರೀತಿಸ್ತಾ ಇದ್ದೀನಿ, ಅವಳನ್ನೇ ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಡ್ತೀನಿ. ನಮಗೇನೋ ಸಂತೋಷವೇ ರಾಜಣ್ಣ, ಆದ್ರೂ ಗುಡುಗೆ ನಿರ್ಧಾರಕ್ಕೆ ಬರ್ತೀವಿ. ಗುಡಿ ಮೆಟ್ಲ ಕಲ್ಲಾಗಿರೋ ನಾವು ಗೋಪುರದ ಕಲ್ಲಾಗೋಕೆ ಸಾಧ್ಯ ಇಲ್ಲಪ್ಪ. ಗುಡಿ ಒಳಗೆ ಹೋಗ್ಬೇಕಾದ್ರೆ ಮೆಟ್ಲು ಬೇಕೇ ಬೇಕಲ್ವಾ? ಸುಬ್ಬಣ್ಣವ್ರೆ, ನೀವು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ಡು ಕೊಟ್ಟಿದ್ರಿಂದ ತಾನೇ ನಾವು ದೊಡ್ಡ ಮನುಷ್ಯರು ಅಂತ ಅನಿಸ್ಕೊಂಡಿರೋದು. ಆದ್ರೆ ಅಂತರ್ಥ ಇಲ್ಲಿರೋ ನಾವು ಬಣ್ಣವ್ರೆ, ನಿಮ್ಮನ್ನು ನೀವೇ ಯಾಕೆ ಕಮ್ಮಿ ಮಾಡ್ಕೋತೀರಿ? ನಿಮ್ಮ ಹೃದಯದಲ್ಲಿ ತುಂಬಿರೋ ಪ್ರೀತಿ ವಿಶ್ವಾಸ ಅಂತಃಕರಣದ ಮುಂದೆ ನಮ್ಮ ಅಂತಸ್ತೇನು ದೊಡ್ಡದಲ್ಲ. ನೋಡಿ, ನಾನು ಮದುವೆ ಮಾಡ್ಕೊಳ್ಳೋದು ನಿಮ್ಮ ಮಗಳು ಗೌರಿನೇ. ಆದಷ್ಟು ಬೇಗ ಒಂದು ಲಗ್ನ ಇಡಿಸಿ ಗಣೇಶನ ಕೈಲಿ ಹೇಳ್ಕೊಳ್ತೀನಿ. ನೀವೆಲ್ಲ ನಮ್ಮ ಊರಿಗೆ ಬಂದ್ಬಿಡಿ, ಮದುವೆ ನಮ್ಮ ಮನೆಯಲ್ಲೇ ನಡಿಬೇಕು. ರಾಜು, ರಾಜು ಎಷ್ಟು ದೊಡ್ಡದಪ್ಪ ನಿನ್ನ ಮನಸ್ಸು. ಎಷ್ಟು ಪುಣ್ಯವತಿಯಮ್ಮ, ಹೋದ ವಾರ ಬಟವಾಡೆ ಮಾಡಿದ ಓಚರ್ಸ್ ಎಲ್ಲ ಇಲ್ಲಿದೆ, ತಗೊಳ್ಳಿ. ಬರಜನ ಹಳ್ಳಿ ಪ್ರಯಾಣ ಹೇಗಿತ್ತಪ್ಪ? ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ರೋಡು ಉಬ್ಬು ಪಗ್ಗು ಜಾಸ್ತಿ ಅಂತ ಕಾಣಿಸತ್ತಲ್ಲ. ಇನ್ನೂ ಸ್ವಲ್ಪ ದಿವಸ ಇರೋಣ ಅಂತಿದ್ದೆ. ತುಂಬಾ ದೊಡ್ಡ ಗುಣಪ್ಪ. ಈಗಿನ ಕಾಲದ ಹುಡುಗರು ನಾಲ್ಕು ಅಕ್ಷರ ಕಲ್ತ್ರೆ ಸಾಕು, ಹುಟ್ಟಿದ ಊರನ್ನೇ ಮರೆತು ಬಿಡ್ತಾರೆ. ಇಡೀ ಜಗತ್ತಲ್ಲಿ ಜರಡಿ ಹಾಕಿ ಹುಡುಕಿದ್ರು ಇಂಥವ್ರು ಒಬ್ರು ಸಿಗಲ್ಲ. ಮುನಿಯ ಅಲ್ಲ ಅಲ್ಲ, ನಿಮ್ಮಂಥವ್ರು ಒಬ್ರು ಇಬ್ರು ಇರೋದ್ರಿಂದಾನೆ ಹಳ್ಳಿ ಹಳ್ಳಿಯಾಗಿ ಉಳಿದಿರೋದು, ಮಳೆ ಬೆಳೆ ಆಗ್ತಿರೋದು. ಬೈದ್ಬೇ ಅಂಕಲ್, ಅರ್ಜೆಂಟ್ ಆಗಿ ಒಬ್ಬ ಪುರೋಹಿತರನ್ನ ಕರೆಸಿ ಒಂದ್ ಒಳ್ಳೆ ಮುಹೂರ್ತ ನೋಡಕ್ ಹೇಳ್ಬಿಡಿ. ಯಾಕಪ್ಪ? ಮದುವೆಗೆ. ಮದುವೆ ಗಣೇಶ. ಮುನಿಯ ಮದುವೆ. ಮದುವೆ ಯಜಮಾನ್ರೆ, ನಿಮ್ಮ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು. ಇಷ್ಟು ಬೇಗ ರಾಜಣ್ಣ ನನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ ಒಪ್ಪಿಕೊತಾನೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ನೀವ್ ಅನ್ಕೊಂಡಿರ್ಲಿಲ್ಲ, ಅವನ್ ಅನ್ಕೊಳ್ಳೇಬೇಕಲ್ಲ. ಮೈ ಕಾದೇರಿದೆ, ಕಬ್ಬಣ ಕಾದಿದೆ, ಶಿವ ಅಂತ ಚೊಚ್ಚಿ. ಏನ್ ಮಾಡ್ತೀರಾ, ಚಳಿಗಾಲ ಸೀಸನ್ನು, ಒಬ್ನೇ ಇರೋದ ಕಷ್ಟ, ಪೇರ್ ಬೇಕೇ ಬೇಕು. ಇವಾಗ ನೀವು ಪ್ರಾಪರ್ ಆಗಿ ಪ್ರಿಪೇರ್ ಆಗಿ ಕೇರ್ ತಗೊಳ್ಳಿ. ನೋಡಿ, ಪಟಕ್ಕಂತ ಬ್ಲಾಂಡ್ ಮಾಡಿ ಚಡಕ್ಕಂತ ಮುಗಿಸಿ. ಅಯ್ಯೋ ಬೇಡಯ್ಯ, ಪುರೋಹಿತನ್ ಕರ್ಕೊಂಡ್ ಬಾ ಹೋಗು. ತೀರಾ ಹತ್ತಿರದ ಲಗ್ನ ಅಂದ್ರೆ ಮಾಘ ಮಾಸದಲ್ಲಿ 27ನೇ ತಾರೀಕು, ಬಹಳ ಪ್ರಶಸ್ತವಾಗಿದ್ದಾರೆ ಅಂಕಲ್. ಈ ಮದುವೆನ ಯಾವ ಆಡಂಬರನೂ ಇಲ್ಲದೆ ನಡೆಸೋ ಜವಾಬ್ದಾರಿ ನಿಮ್ದು. ಜವಾಬ್ದಾರಿ ಏನಪ್ಪ ಬಂತು? ಇದು ನನ್ನ ಕರ್ತವ್ಯ ಗಣೇಶ. ಅರ್ಥವಾಯ್ತು ರಾಜಣ್ಣ, ಹತ್ತು ಮುಂಚೆನೆ ಬಂದು ಊರು ಸೇರ್ಕೊಳ್ತೇವೆ. ಗುಡ್. ನೋಡಪ್ಪ, ಇದು ನಮ್ಮ ವಂಶದಲ್ಲಿ ನಡೀತಿರೋ ಮೊದಲನೇ ಮದುವೆ. ಹಳ್ಳಿಯಲ್ಲಿರೋ ಅಷ್ಟು ಜನನು ಕರ್ಕೊಂಡು ಬರ್ಬೇಕು, ಗೊತ್ತಾಯ್ತಾನೆ? ಆಯ್ತು ರಾಯ್. ಧಣಿಗಳೇ, ಆ ಇನ್ವಿಟೇಷನ್ ಅದನ್ನೆಲ್ಲ ನಾನು ನೋಡ್ಕೋತೀನಿ ಮುನಿಯಪ್ಪ. ಮುನಿಯಪ್ಪ, ಪುರೋಹಿತರಿ ಸಲ್ಲಬೇಕಾದ ಸಂಭಾವನೆ ಅಂತೂ ನೀವೇನೇ ನಂಬ್ಕೊಂಡಿದ್ರು ಎಲ್ಲ ಹಾಗೆ ರತಿ ರತಿ ನಡೀತಾ ಇದೆ ನೋಡಿ. ಹಲೋ ಅಂಕಲ್. ಹಲೋ. ಮದುವೆ ಇನ್ವಿಟೇಷನ್ಸ್ ಬಂದಿದೆ, ಡಿಸೈನ್ ಹೇಗಿದೆ ಸ್ವಲ್ಪ ನೋಡಿ ಹೇಳಿ. ಎಲ್ಲ ಕೆಲಸ ನೀವೇ ಮಾಡ್ತೀರಲ್ಲ, ನಾವಿರೋದು ಯಾಕೆ? ನಮ್ಗೆ ಹೇಳಿ, ನಾವು ಮಾಡ್ತೀವಿ. ದಿವಂಗತ ನೀಲಕಂಠರಾಯರ ಜ್ಯೇಷ್ಠ ಪುತ್ರ ಚಿರಂಜೀವಿ ರಾಜು ಎಂಬವರನಿಗೆ ವಿದುರಾಶ್ವತ್ಥದ ಶ್ರೀ ಸುಬ್ಬಣ್ಣರವರ ಪುತ್ರಿ ಗೌರಿ. ರಾಜಣ್ಣ, ಮದುವೆ ಹೆಣ್ಣು ಅದೇ ನಮ್ಮ ಸುಬ್ಬಣ್ಣವ್ರ ಮಗಳು. ಅಲ್ಲಪ್ಪ, ನನ್ನ ಮಗಳು ಮೀನಾಗೂ ನಿನಗೂ ಮದುವೆ ಅಂತ ಅವಳು ಹುಟ್ಟಿದಾಗಲೇ ತೀರ್ಮಾನ ಮಾಡ್ಕೊಂಡಿದ್ದೆ. ಚೇ, ಮೀನ ನಾನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ ಅಂಕಲ್. ಆದ್ರೂ ನಿಜವಾಗಿಯೂ ನಮ್ಮ ದೊಡ್ಡ ಧಣಿಗಳು ಧರ್ಮರಾಯನ ಅಪರಾವತಾರ. ಅಯ್ಯ ಅಯ್ಯ
ಆಸ್ತಿ ಅಂತಸ್ತು ಅನ್ನೋದನ್ನ ಲೆಕ್ಕಿಸದೆ ಬಡವ ಸಾಹುಕಾರ ಅನ್ನೋ ಭೇದನ ಗಮನಿಸದೆ ಒಬ್ಬ ಕೇವಲ ಎಕ್ಕಷ್ಟು ಬಡ ಹುಡುಗಿನ ಮದುವೆ ಆಗೋದಕ್ಕೆ ಒಪ್ಕೊಂಡಿದಾರಲ್ಲ ಅವರ ದೊಡ್ಡ ಗುಣನ ನಾನು ಯಾವ ಬಾಯಿಂದ ವರ್ಣಿಸ್ಲಿ ಹೇಗೆ ವರ್ಣಿಸ್ಲಿ ಹೇಳಿ. ಹೌದು ಹೌದು ರಾಜಣ್ಣ, ನಿನ್ನ ಕೈ ಕೆಳ ಕೆಲಸ ಮಾಡ್ತಿರೋ ಒಬ್ಬ ಕೂಲಿಯವನ ಮಗಳ ಮದುವೆ ಮಾಡ್ಕೋತಿದ್ಯಲ್ಲ, ನಿಜವಾಗ್ಲೂ ನೀನ್ ದೊಡ್ಡ ಮನುಷ್ಯ ಕಣೆಯ. ಅಂಕಲ್, ನಮ್ ಸಂಬಂಧಿಕರಲ್ಲಿ ಹಿರಿಯರು ಅಂದ್ರೆ ನೀವೇನೆ, ನೀವೇ ಮುಂದೆ ನಿಂತು ಈ ಮದುವೆನ ಚೆನ್ನಾಗಿ ನಡೆಸ್ಕೊಡ್ಬೇಕು. ಆಯ್ತು ಆಯ್ತು, ಯಾವ ಲೋಪನು ಬರ್ತಿರೋ ಹಾಗೆ. ಯಾವ ಲೋಪ ಮುನಿಯಪ್ಪ, ಹೆಣ್ಣಿನ ಕಡೆಯವ್ರು ಬಂದಾಗ ಚೆನ್ನಾಗಿ ಗಮನಿಸ್ಕೋಬೇಕು. ಆಯ್ತು, ಗಮನಿಸ್ತೀನಿ, ಎಲ್ಲ ಮಾಡಿ ಮುಗಿಸ್ತೀನಿ ಮುಗಿಸ್ತೀನಿ. ಆಯ್ತು ಆಯ್ತು, ಮುಗಿಸ್ಕೊಡ್ತೀನಿ. ಏನ್ ಯಜಮಾನ್ರೇ, ಕಥೆನೆ ಹೀಗೆ ಉಲ್ಟಾ ಆಗ್ಬಿಡ್ತಲ್ಲ, ನಿಮ್ಮ ರೊಟ್ಟಿ ಜಾರಿ ತುಪ್ಪಕ್ ಬಿತ್ತು ಅನ್ಕಂಡ್ರೆ ತಿಪ್ಪಿಗೆ ಬಿದ್ದು ಬಿಡ್ತಲ್ಲ. ಈ ರೀತಿ ಕೈ ಕೊಡ್ತಾನೆ ಅಂತ ಕನಸು ಮನಸ್ಸಿನಲ್ಲಿ ತಿಳಿದಿಲ್ಲ. ಲಕ್ಷಾಂತರ ರೂಪಾಯಿ ಆಸ್ತಿ ಜೊತೆ ಆ ತಿರುಪೆ ಗೌರಿಗೂ ಇವನಿಗೂ ಮದುವೆನ? ಮದುವೆ ಆದ್ರೆ ತಾನೆ, ಆಗುವುದಿಲ್ಲ ಆಗುವುದಿಲ್ಲ ಆಗುವುದಿಲ್ಲ. ಇದಕ್ಕೆ ಯಾಕೆ ಯೋಚನೆ ಮಾಡ್ತೀರ? ನೀವು ಮುನಿಯ ಮುಂಗ್ಸಿ ಇದ್ದಾಗೆ ನನ್ನ ತಲೆ ಆಟಂ ಬಾಂಬ್ ಸೇರೆ ತೊಂದ್ರೆ ಮುಗೀತು ಪುಡಿ ಪುಡಿ. ಬಂದು ನೀ ನನ್ಗೆ ಆಶೀರ್ವಾದ ಮಾಡ್ಬೇಕು. ನಾಗಪ್ಪ, ನನ್ನ ಮದುವೆ ಖಂಡಿತ ಬರ್ತೀಯ ಅಲ್ಲ? ನಾಗಪ್ಪ, ನಾನಿಷ್ಟೊಂದು ಪುಣ್ಯವಂತೆ, ನಾನಿಷ್ಟೊಂದು ಪುಣ್ಯವಂತೆ. ಸ್ವಾಮಿ ಬಂದೆಪ್ಪಯ್ಯ, ಇನ್ನು ನೀನು ಪೂಜೆ ಮುಗಿಲಿಲ್ಲ. ಆಯ್ತಪ್ಪ, ಬನ್ನಿ ಬನ್ನಿ, ಬಂದು 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 ಬೇಗ ಬಿಡಿ ಅಪ್ಪ ತಟ್ಟೆ. ಹೊಸಮಂತ ರೆಡಿ ಆಗೋ. ಕವಿ, ನೀ ತುಂಬಾ ಅದೃಷ್ಟವಂತ ಕಣಮ್ಮ, ಒಳ್ಳೆ ಮನೆ ಸೇರ್ತಾ ಇದೀಯ. ಅಷ್ಟು ಪ್ರಶ್ನೆ ಇದನ್ನು ಸೇತು ಸಿಡಿಲ್ವಾ? ಸುಬ್ಬಣ್ಣವ್ರೆ, ಎಂತ ಕೆಲಸ ಮಾಡಿಬಿಟ್ವಲ್ಲ. ಏನಯ್ಯ, ಪೋಸ್ಟ್ಮನ್ ಶಂಕರಪ್ಪನವ್ರನ್ನೇ ಬಿಟ್ಟು ಬಂದ್ಬಿಟ್ವಲ್ಲ. ಹೌದಲ್ಲಯ್ಯ, ಎಂತ ಡೌಟ್ ಆಯ್ತು, ಏನ್ ಮಾಡುದು? ಸರಿ ಬಿಡಿ, ನಾನೇ ಟೆಲಿಗ್ರಾಮ್ ಕೊಟ್ಟು ಪೋಸ್ಟ್ಮನ್ ಕೆಲಸನೂ ಮಾಡಿಬಿಡ್ತೇನೆ. ಮಾಡು, ನೋಡ್ದೇನಮ್ಮ ಇವನ್ ಮಾರು. ಹೆಂಡಿನ ಕಡೆಯವರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ದಾರಿಲೇನಾದ್ರು ಪೊಲೀಸ್ ಸ್ಟೇಷನ್. ಓ ರಾಜೇಶ್ವರಿ ನಿಲಿಯಾನೆ, ಬೆಳಿಗ್ಗೆ ಹೊತ್ತು 22ಕ್ಕೆ. ಯಜಮಾನ್ರೇ ಯಜಮಾನ್ರೇ, ಹೆಣ್ಣಿನ ಕಡೆಯವ್ರು ಬಂದ್ಬಿಟ್ರು. ಬಂದ್ಬಿಟ್ರ? ಮನೆಯವ ಬಾ. ಸರಿಯಾಗಿ ನೋಡ್ದೇನು? ಸರಿಯಾಗಿ ನೋಡ್ದೆ ಯಜಮಾನ್ರೆ. ಹೆಣ್ಣಿನ ಕಡೆಯವ್ರೇನೇನು? ಅವ್ರೆ
ಏನೋ ನೀನ್ ಮಾಡಿದ್ದು ಹೇಳಿದ ಕಡೆ ಬಂದ್ಬಿಟ್ಟಿದ್ದಾರೆ ಯಾರನ್ನು ತೆಗೆ ಖಂಡಿಗನಾರ ಮಾತ್ರ ಒಂದು ಡೈನಾಮಿಕ್ ಇಟ್ಟು ಅವ್ರ ಕತೆ ಮುಗಿಸೋಕೆ ಆಗದೇ ಇರೋರು ಇನ್ನು ಡೈರೆಕ್ಟ್ ಆಗಿ ಕೈಗೆ ಬಂದೂಕ ಕೊಟ್ಟರೆ ಹೊಡಿತೀರಿ ಅಂತ ಸರ್. ಅದು ಮಚ್ಚಬಾಯ್ ಮುಚ್ಚವಾಗಿ ನಿಮ್ಮನ್ನು ಕಟ್ಕೊಂಡು ನಾನು ಮುಟ್ಟಾಳ ನಾನು ಮುಟ್ಟಾಳದು ನೀನಲ್ಲಪ್ಪ ನಾನು. ಇವತ್ತು ಗೌರಿ ಸತ್ತು ಹೋಗಿದ್ದಿದ್ರೆ ರಾಜ ನನ್ನ ಮಗಳ ಕೊರಳಿಗೆ ತಾಳಿ ಕಟ್ತಾ ಇದ್ದ. ಅಯ್ಯಯ್ಯ ಇವತ್ತು ತಾಳಿ ಕಟ್ಟಿದ್ರೆ ಏನಂತೆ? ಅವರಿಬ್ಬರು ಒಂದಾಗ ಬಿಡ್ಬಿಡ್ತೀವ, ಅವರಿಬ್ಬರು ಸಂಸಾರ ಮಾಡಿ ಬಿಡ್ಬಿಡ್ತೀವ. ಯಜಮಾನ್ರೆ ಅವನ್ ತಾಳಿ ಕಟ್ಟದ ಅಂತ ನೀವು ತಾಳ್ಮೆ ಕಳ್ಕೋಬೇಡಿ. ಮುಂದೆ ಮುನ್ಸಿ ಮುನಿಯನ ಜಾಣ್ಮೆನ ನೋಡಿ ನೋಡಿ. ಗೌರಿ ಏ ಗೌರಿ ಕೋಳಿ ಕಾವೇರಿ ಕರೆಸ್ಲ ಅವಳು ಎದುರಿಗಿದ್ರೆ ಮಾತಾಡ್ತೀಯನು ಅಂತ. ಅವಳು ಎದುರು ಜೋರಾಗಿ ಮಾತಾಡಿ ನನ್ನ ಬಾಯಿ ಮುಂಚಿಸ್ಬಿಟ್ಟೆ. ಅವತ್ತು ಏನಾದ್ರು ಮಾತಾಡು ಮಾತಾಡು ಗೌರಿ ಗೌರಿ ಮಾತಾಡು. ನೀವು ನನ್ಗೆ ಆಶೀರ್ವಾದ ಮಾಡಿ ಬಂದೆ ಸ್ವಾಮಿ. ನಾಗಪ್ಪ ನಾಗಪ್ಪ ಎಲ್ಲಿ ಹೋಗ್ತಾ ಇದೆಯಾ? ಗೌರಿ ಹಾವಲ್ಲಿ ಹಾವು ಗೌರಿ ಹಾವಲ್ಲಿ ಹಾವು ಹೀಗೆ ಹೋಗ್ತೀರಿ? ನಾರಾಯಣ ಗುರಿಯ ಬನ್ನಿ 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 ಎಲ್ಲ ಬನ್ನಿ ಬನ್ನಿ. ಹುಣಸಕ್ಕೆ ಕವಳ ಸಾಕು, ಮನೆ ತುಂಬಾ ತುಂಬಿಕೊಂಡ್ಬಿಡ್ತಾರೆ. ಹೋಗೋ ಹಾಗೆ ಅಲ್ಲ, ಒಂದಕ್ಕೆ ಹೋಗೋಕ್ಕೂ ಜಾಗ ಅಲ್ಲ. ಏನ್ಯಾ ಯಾಕೋ ಅಪ್ಪು ಕೊಡೆ ಹಾವ ನೀವೆಲ್ಲ ಹೋಗಿ ಹೋಗಿ ಮನೆ ಒಳಗೆ. ಮನಿಯ ನೀನಿಂತು ಮನಿಯ ಒಂದ ಸೀಮೆಯನ್ನು ತರಿಸಿ ಈ ಪದೇಗೆ ಹಾಕಿ. ಹಾವು ಬೆಂಕಿ ಹಾಕ್ತೀರಾ? ಆ ಹಾವು ಯಾರಿಗೇನ್ ಮಾಡಿದೆ? ಗೌರಿ ಈ ವಿಷಯದಲ್ಲಿ ನೀನು ಅಡ್ಡ ಬರಬೇಡ, ಸುಮ್ಮನೆ ಮನೆಯವ್ರಿಗೆ ಹೋಗಿ ಗೌರಿ. ಹೋಗು ಗೌರಿ ನೀವು ಹೋಗು, ನೀವು ಹೋಗಂದ್ರೆ ಹೋಗ್ಬೇಕು. ನೀವು ಗೌರಿ ನೀ ಸುಮ್ಮನೆ ಇರ್ತಾರೆ ಬಾ ಗೌರಿ ಗೌರಿ ಸುಮ್ಮನೆ ಇರ್ತಾರೆ ಬರ್ತಲ್ಲ ಗೌರಿ 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 ಗೌರಿ. ನೋಡಿ ಆಕೆಗೆ ವಿಶ್ರಾಂತಿ ಬೇಕು, ದಯವಿಟ್ಟು ಹೊರಗಡೆ ಇರಿ. ಮಿಸ್ ರಾಜು ನೀವೇನು ಯೋಚನೆ ಮಾಡಬೇಡಿ, ಬೆಳಿಗ್ಗೆ ಅಷ್ಟೊತ್ತು ಹುಷಾರಾಗ್ತಾರೆ. ಥ್ಯಾಂಕ್ ಯು ಡಾಕ್ಟರ್. Thank you.
ನನಗೆ ಆಶೀರ್ವಾದ ಮಾಡಕ್ಕೆ ಬಂದು ನೀನು ಆಪತ್ನಿ ಸಿಕ್ಕಾಕೊಂಡಿಲ್ಲ ಸತ್ಯ ನಿನಗೇನು ಆಗಿಲ್ವಲ್ಲ ನಾಗಪ್ಪ ಈ ಹಾಲನ್ನ ಕೊಡಿ ಕೊಡಿ ನಾಗಪ್ಪ ಕೊಡಿ ನನ್ನಲ್ಲಿ ದೋಷನ ಪರಿಹಾರ ಮಾಡಿ ನನ್ನ ಬಾಳು ಬೆಳಕು ನೀಡಿದೆ ನೀನು ನನ್ನ ಸೇವೆ ನನ್ನ ಜೀವನ ಕೊಟ್ಟು ಕಡೆಯ ತನಕ ನನ್ನನ್ನು ಕಾಪಾಡು ನನ್ನ ಗಂಡನೂ ನನ್ನ ಸೇವೆ ಈ ಇಬ್ಬರು ದೇವರಲ್ಲಿ ಯಾರು ಕೋಪ ಬಂದರೂ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ನಾಗಪ್ಪ ಹೆಣ್ಣು ಹೆಂಡತಿಯಾದ ಮೇಲೆ ಅವಳು ಗಂಡನೇ ಅವಳ ಸರ್ವಸ್ವ ದೇವರು ಅಂದ್ರೆ ನಾಗಪ್ಪ ಗೊತ್ತಿದ್ದೋ ಗೊತ್ತಿದ್ದೇನೋ ಅವರೇನಾದ್ರೂ ಕೋಪದಲ್ಲಿ ನಿನಗೆ ಅವಮಾನ ಮಾಡಿದ್ರೆ ಅಪಚಾರ ಮಾಡಿದ್ರೆ ನನಗೋಸ್ಕರ ದೊಡ್ಡ ಮನಸ್ಸು ಮಾಡಿ ಅವ್ರನ್ನ ಕ್ಷಮಿಸ್ಬಿಡಪ್ಪ ಹೊಲ್ಲು ಚಿತ್ತಿರೋ ಸಾವಿರ ಸರ್ಪಗಳ ಜೊತೆ ನನ್ನನ್ನು ಬಿಡು ತೊಂಬತ್ತಲ್ಲ 198 ದಿನಗಳ ಕಾಲ ಜೊತೆಲಿದ್ದು ಅವನಲ್ಲ ಅವನ ತಾತ ಮಾಡಿರೋ ದಾಖಲೆ ಎಲ್ಲ ಪಟಾಕ ತೊಂಬುದು ಹಾಕುತ್ತೇನೆ ಗೊತ್ತಾ ಹೌದಾ ಓಡೋಗ್ತಿದ್ದೀರಲ್ಲ ಅಂಕಲ್ ಅಲ್ಲಿರೋ ಹಾಗು ಅಂದ್ರೆ ಸ್ವಲ್ಪ ಸಣ್ಣಕ್ಕೆ ಹೆದರಿಕೆ ಆಗತ್ತಷ್ಟೇ ತುಂಬಾ ಜಾಣೆ ನೀನು ನನ್ನನ್ನ ಹೆದರಿಸ್ಬಿಟ್ಟಲ್ಲ ಅದಲ್ಲ ಅಂಕಲ್ ಅಷ್ಟೊಂದು ವಿಷ ಸರ್ಪಗಳ ಮಧ್ಯೆ ಇದಾನೆ ಅಂದ್ರೆ ನೋಡಕ್ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತಲ್ವಾ ನಾನ್ ಹೋಗಿ ನೋಡ್ಕೊಂಡ್ಬರ್ತೀನಿ ಬೇಡಮ್ಮ ನೀನೊಬ್ಬಳೇ ಹೋಗ್ತೀಯಾ ನಾನು ನಿನ್ ಜೊತೆಲಿ ಬರ್ತೀನಿ ಅವನ್ ಯಾವ ಜಾತಿಯ ಹಾವು ಸೇರಿದಾನೆ ಅಂತ ಅನ್ನೋದನ್ನ ನಾನು ನೋಡ್ಲೇಬೇಕು ಅವನೇನ್ ದಾಖಲೆನೆ ಮುರಿದಿದ್ದಾನೋ ಇಲ್ಲ ಸೊಣ್ಣೆನೆ ಮುರಿದಿದ್ದಾನೋ
ನೋಡ್ಬೇ. ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಯುವಕನ ಅದ್ಭುತ ಸಾಹಸ, 90 ದಿನಗಳು ನೂರಾರು ಸರ್ಪಗಳೊಂದಿಗೆ ವಾಸ, ಇದು ಉತ್ಪ್ರೇಕ್ಷೆಯಲ್ಲ ಮಧ್ಯ. ಚಿಕ್ಕ ವಯಸ್ಸಿನಲ್ಲಿಯೇ ಅದ್ಭುತ ಸಾಹಸವನ್ನು ಮಾಡುವ ಕೆಲವೇ ಯುವಕರಲ್ಲಿ ಇವನೂ ಒಬ್ಬ. ಇನ್ನು ಕೆಲವೇ ಕ್ಷಣಗಳಲ್ಲಿ ತನ್ನ ದಾಖಲೆಯನ್ನು ಉರಿಯಲಿದ್ದಾನೆ. ಈತನ ಹೆಸರೇ ಕುಮಾರ್. ವೆರಿ ಗುಡ್, ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿದೆ. ಅದ್ಭುತ ಕಡೆ ಆಗಿಲ್ಲ, ಕೈಯಲ್ಲೂ ಗಿರಣ ಮಟ್ಟ ಇರಬೇಕು. ನಾನು ನನ್ನ ಪರೀಕ್ಷೆ ಮಾಡಿದ್ಮೇಲೆ ಸ್ಪರ್ಧೆ ಸೇರ್ತಿರೋದು. ಹಾಗಾ? ಹಾಗಾದ್ರೆ ವಿಷಯ ಹಾಳುಗಳನ್ನೆಲ್ಲ ಕಿತ್ತಾಕಿರಬೇಕು. ಇಂಪಾಸಿಬಲ್, ಇವು ಸಾಕಿರೋ ಹಾವುಗಳಲ್ಲ, ಇವುಗಳೆಲ್ಲ ಕಾಡಿನಿಂದ ತಂದಿರೋ ಹಾವುಗಳು. ನಾಗಹಾವನಂತ ಸಾಧು ಪ್ರಾಣಿ ಬೇರೊಂದಿಲ್ಲ ರೀ, ಪ್ರೀತಿಯಿಂದ ಹಾಲಾಕಿದ್ರೆ ಹೇಳ್ದ ಕೇಳುತ್ತೆ, ಅದೇ ರೋಷದಿಂದ ಕೆಣಕಿದ್ರೆ ಸಾಯವರೆಗೂ ಬಿಡಲ್ಲ. ಹಾವು ಕಚ್ಚಿದ್ರೆ ಮಾತ್ರ ವಿಷ, ಅದೇ ಮನುಷ್ಯ ಬರೀ ಉಸಿರು ಬಿಟ್ರೆನೆ ಮಹಾವಿಷ. ಹಾವಿನಂತ ಮನುಷ್ಯರು ಇದ್ದಾರೆ. ಥ್ಯಾಂಕ್ ಯು. ಹಾಂ, ಇವರ ಆಟೋ ಬರ್ತೀನಿ. ಇದು ಹಾಗೆ ಪ್ಲೀಸ್ ಹೋಗಲಿ. ನಿಮ್ಮ ಹೆಸರು? ಮೀನಾ. ಈ ಸಾಹಸಿ ಯುವಕ ಕುಮಾರ್ಗೆ ಇಂದು ಸರ್ಕಾರದಿಂದ ಶೌರ್ಯ ಪ್ರಶಸ್ತಿ ಪತ್ರವನ್ನು ನೀಡಲಾಗುತ್ತದೆ. ಜೈ ಕರ್ನಾಟಕ ಮಾತೆ. ಇದು ನಿಮ್ ತಂದೆಯವರು ವಿಲ್ಲು. ಅದೇನ್ ಬರ್ದಿದ್ದಾರೆ ಓದ್ಬೇಡಿ, ವಿಷಯ ಏನು ಅಂತ. ಅಲ್ಲ ಗಣಿತ, ಊರಲ್ಲಿ ಇಲ್ಲಿಲ್ವಲ್ಲ, ವಿಲ್ಲಿನ ವಿಷಯ ತಿಳ್ಕೊಳ್ಳೋದು ತಪ್ಪೇನಿದೆ? ಮಿಸ್ಟರ್ ರಾಜ, ನೀವು ಮದುವೆ ಆಗೋವರೆಗೂ ಈ ಆಸ್ತಿನ ಕಾಪಾಡೋ ಜವಾಬ್ದಾರಿ ನಿಮ್ ದೂರ ಸಂಬಂಧಿ ಒಬ್ರಿದ್ರಲ್ಲ, ರಂಗಪ್ಪ ಅಂತ. ಅವರೇ ಇನ್ನು ಬದುಕಿದಾರೆ, ಅವರೇ ನೋಡ್ಕೋಬೇಕು ಅಂತಲು. ನೀವು ಮದುವೆ ಆದ ನಂತರ ಈ ಸಂಪೂರ್ಣ ಆಸ್ತಿ ಜವಾಬ್ದಾರಿ ನಿಮಗೂ ನಿಮ್ಮ ತಮ್ಮನಿಗೂ ಇಬ್ರಿಗೂ ಸೇರ್ಬೇಕು ಅಂತಲು. ಒಂದು ವೇಳೆ ನೀವು ನಿಮ್ಮ ತಮ್ಮ ಅಕಾಲ ದುರ್ಮರಣಕ್ಕೇನಾದ್ರೂ ತುತ್ತಾದ್ರೆ ಆಸ್ತಿ ಅಲ್ಲ ವಿಧರಾಶ್ವತ್ತಕ್ಕೆ ಸೇರ್ಬೇಕು ಅಂತ ತಾನೇ? ಹೌದು ಮುನಿಯ. ಅಲ್ಲ ವಿಷಯ, ವಿಲ್ ಮೊದ್ಲೇ ಓದಿದ್ಯಾ? ಯಾವಾಗ್ಲೋ ಒಂದ್ಸಲ ಕೇಳಿದ್ದೆ, ಆ ನಿಗಾದ ಮೇಲೆ ಹೇಳಿದೆ ಅಷ್ಟೇ. ಮಿಸ್ ರಾಜ, ಐ ಆಮ್ ಸಾರಿ, ನಿಮ್ ತಮ್ಮ ಅವರು ಈಗ ಇಲ್ಲ, ಹೋಗ್ಬಿಟ್ರು. ಆದ್ರಿಂದ ಈ ಆಸ್ತಿ ಸಂಪೂರ್ಣವಾಗಿ ನಿಮ್ದೆ. ದಯವಿಟ್ಟು ಈ ವಿಲ್ ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಟೋಗ್ರಾಫ್ ಮುತ್ಕೊಟ್ಟು ನಿನ್ನ ಆಸೆ ಎಲ್ಲ ತಿಳಿಸ್ಕೊತಾ ಇದೆಯಾ ಕುಮಾರ್? ಕುಮಾರ್, ನಾನು ನಿನ್ನ ತುಂಬಾ ಕೆದ್ದಿರ್ತೇನೆ, ನಿನ್ ಬಿಟ್ಟಿರಕ್ಕಾಗಲ್ಲ. ಐ ಲವ್ ಯು ಕುಮಾರ್, ಐ ಲವ್ ಯು, ಐ ಲವ್ ಯು ಸೋ ಕೂಡಲೇ ಬಂದು ನಾನು ಕೊಟ್ಟ ಪ್ರಸಾದವನ್ನು ಸ್ವೀಕರಿಸಿ ನನ್ನ ಮೇಲೆ ದಯೆ ತೋರಿಸಿದೆಯಲ್ಲ, ನಾನು ಇಷ್ಟೊಂದು ಪುಣ್ಯವಂತೆ. ಗೌರಿ, ಅಲ್ಲೆಲ್ಲ ರೆಡಿ ಆಯ್ತು. ಈ ದೃಶ್ಯ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು. ಶಿವನಪುರ ಆಭರಣ ಆಗಿರುವ ನಾಗದೇವ ನಿನ್ನ ಮುಂದಿದ್ದಾನೆ, ನೀನೇ ಭಾಗ್ಯಶಾಲಿ ಅಮ್ಮ. ಅಪ್ಪ ನಾಗಪ್ಪ, ಸದಾ ನನ್ನ ತಂಗಿನ ಕಾಪಾಡಪ್ಪ. ಗೌರಿ, ಗೌರಿ, ಗೌರಿ,
ಅವ್ರು ಬಂದ್ಬಿಟ್ರು ಅಂತ ಕಾಣಿಸುತ್ತೆ. ಏನ್ ಮಾಡೋದಣ್ಣ? ನಾಗಪ್ಪ, ನಿನ್ ಕೈ ಮುಗಿತೀನಿ. ಅವ್ರ ಕಣ್ಣಿಗೆ ಮಾತ್ರ ಬಿಡ್ಬೇಡ, ಕೊಟ್ಟ ಬಿಡಪ್ಪ. ನೀನ್ ಯಾಕೋ ಈ ತರ ಡ್ಯಾನ್ಸ್ ಮಾಡ್ತಾ ಇದೀಯ? ಏನಿಲ್ಲ, ಅವ್ರು ತುಂಬಾ ಸಂತೋಷ. ಸರಿ, ನೀನೇನ್ ರೆಡಿ ಇಲ್ವಾ? ನಿನಗ್ ಸಾಕು ಅಂದ್ರೆ ಓಕೆ. ಎಷ್ಟು ಬೇಗ ಬರ್ಬೇಕು ಅನ್ಕೊಂಡು ಆಫೀಸಲ್ಲಿ ಲೇಟ್ ಆಗೋಯ್ತು ಗೋರಿ. ಏ ಗಣೇಶ, ನೋಡ, ನಾವ್ ಹನಿಮೂನ್ ಹೋಗ್ ಬರೋವರೆಗೂ ಮನೇನ ಜಾಗ್ರತೆಯಾಗಿ ನೋಡ್ಕೋಬೇಕು. ಇದರಲ್ಲಿ ಏನ್ ಹಣ ಇದೆ? ಹಣ ಇಡ್ಸಿದ್ದೆ ನಾನು, ನಂಗೆ ಗೊತ್ತಿಲ್ಲ. ನೀನ್ ಆ ಸೂಟ್ ಕೇಸ್ಕೋಬಾರಿ, ಹೊತ್ತಾಯ್ತು. ಪರವಾಗಿಲ್ಲ ಗೌರಿ. ರಜನ, ಖರ್ಚಿಗೆ ಸ್ವಲ್ಪ ಹಣ ಬೇಕಾಗಿತ್ತು. ಎಷ್ಟು ಬೇಕಿತ್ತು ಅಂತ? ಅದೇ ವಾರದ ಬಟ್ವಾಡ ಎಲ್ಲ ಸೇರಿ ಒಂದು 10,000 ರೂಪಾಯಿ ಬೇಕು. ಓಕೆ, ಸ್ವಲ್ಪ ಹಿಡ್ಕೊಳ್ಳಿ. ನಾವು ಅಲ್ಲಿರೋಕೆ ಎಲ್ಲ ಅರೇಂಜ್ ಆಗಿದೆ ತಾನೆ? ಹಾ, ಮನೆ ಎಲ್ಲ ಏರ್ಪಾಡ್ ಮಾಡೋಣ. ಬ್ಯಾಂಕ್ನವರು ನೋಟ್ಗಳಿಗೆ ಸರಿಯಾಗಿ ಪಿನ್ನೇ ಹಾಕಿರಲ್ಲ, ಚುಚ್ಚಿಬಿಡ್ತು. ತೊಳಿ ಅಂಕ ಹಿಡ್ಕೊಳ್ತೀನಿ. ಓಕೆ, ಹೋಣ, ಬರ್ತೇವೆ ಅಂಕಲ್. ಹಾ, ಹುಷಾರಾಗಿ ಹೋಗಿ ಬನ್ನಿ. ಏ ಗಣೇಶ, ನಾ ಬರೋವರೆಗೂ ನೀನ್ ಇಲ್ಲೇ ಇರ್ಬೇಕು, ಹಳ್ಳಿಗೆ ಹೋಗ್ಬೇಡ. ಹ್ಮ್, ಸರಿ ರಾಜಣ್ಣ. ಗೌರಿ, ಯಾಕೆ ಹೀಗಿದ್ಯಾ? ಏನಿಲ್ವಲ್ಲ. ಗೌರಿ, ಯಾಕೆ ಗಳಿಗೆ ಒಂದ್ಸಲ ಪೆಟ್ಕೆ ತೆಗೆದು ನೋಡ್ತಾ ಇದೀಯ? ಅದು ಹಣ ಇದೆ ನೋಡಿ, ಅದಕ್ಕೆ ಜೋಪಾನ ನೋಡ್ಕೋತಾ ಇದೀನಿ ರೀ. ಹಣಕ್ಕೇನು ರೆಕ್ಕೆ ಬಂದು ಅದು ಹಾರೋಗುತ್ತೆ ಅಂತಲ್ಲ? ಇಲ್ಲ ರೀ. ಆ ಬೆಟ್ಟ ಯಾವುದು? ಅದೇ ದೋಣಿ ಮನೆ ಬೆಟ್ಟ. ಹೌದಾ? ಅಲ್ಲಿಗೆಲ್ಲ ಹೋಗ್ತಿರೋದು? ಹೌದು. ಸ್ವಲ್ಪ ನಿಲ್ಲಿಸ್ತೀರಾ? ನೀರ್ ಕುಡಿಬೇಕು ರೀ. ವಾಟರ್ ಕ್ಯಾನ್ ಹಿಂದೆ ಇದೆ ನೋಡು. ಹಿಂದ್ಗಡೆ ಇಟ್ಟಿರ್ಬೇಕ್ರಿ. ಟಿಕ್ಕಿಲಿ ಯಾಕೆ ಇರಕ್ ಹೋದ ಇಮ್ಮುನಿಯ? ಮಾಡೋದು ಒಂದಲ್ಲ. ನಿಮ್ ತಮ್ಮ ಅಂತೀನಿ, ಹೊಟ್ಟೋಕೋ. ಅವ್ರು ನೋಡಿದ್ರೆ ಆಮೇಲೆ ತುಂಬಾ ಕಷ್ಟ ಆಗುತ್ತೆ. ಹೋಗು ನಾಗಪ್ಪ, ಹೋಗು ನಾಗಪ್ಪ. ಗೌರಿ, ಅಲ್ಲೆಲ್ಲೂ ಇಲ್ಲ, ಇಲ್ಲೇ ಇದೆ. ಹೋಗೋಣ. ದಾರಿ ಯಾಕೆ ಕಲ್ಲಿಟ್ಟಿದ್ದಾರೆ? ಅದನ್ನು ನೋಡಿ. ಚಿಕ್ಕ ವಯಸ್ಸಲ್ಲಿ ವೈಟ್ ಲಿಫ್ಟಿಂಗ್ ಮಾಡಿ Thank you.
ನಾಗಪ್ಪ, ನೀ ನನ್ನ ಜೊತೆ ಯಾಕೆ ಬಂದೆ ಅಂತ ಈಗ ನನಗೆ ಗೊತ್ತಾಯ್ತಪ್ಪ. ಈಗ ನನಗೆ ಗೊತ್ತಾಯ್ತು, ನಾನೇನು ಹೋಗ್ತೀನಿ ನಾಗಪ್ಪ. ನಿನ್ಗೇನು ಆಗಿಲ್ಲ ತಾನೆ? ನನ್ಗೆ ಹೀಗೇನು ಆಗ್ಲಿಲ್ಲ. ಹಲೋ ಹಲೋ, ಧೋನಿ ಮನೆ ಟಿವಿನಾ? ಹೌದು. ಅಲ್ಲಿ ರಾಜೇಶ್ವರಿ ಎಸ್ಟೇಟ್ ಮಾಲೀಕರಿದಾರ? ನಾನೇ ಮುನಿಯ ಮಾತಾಡ್ತಿರೋದು. ಏನ್ ಸಮಾಚಾರ? ಅಲ್ಲಿ ಊಟ ಉಪಚಾರ ವಸತಿ ಸೌಕರ್ಯ ಎಲ್ಲ ಚೆನ್ನಾಗಿದೆಯಾ? ಓ, ಎಲ್ಲ ಅನುಕೂಲವಾಗಿದೆ. ನಾನು ಗೌರಿ ಇಬ್ರು ಹಾಯಾಗಿದ್ದೀವಿ. ಏನು ಯೋಚನೆ ಮಾಡಬೇಡಿ. ಅದಕ್ಕೆ ಫೋನ್ ಮಾಡಿದೆ. ಇಬ್ರು ಹಾಯಾಗಿದಾರಂತೆ ಮುನಿಯ. ಈ ನನ್ನ ಮಕ್ಕಳು ನಂಬ್ಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ. ಇಲ್ಲ, ಇದಕ್ಕೆ ಬೇರೆ ಪ್ಲಾನ್ ಮಾಡಬೇಕು. ಇರ್ಲಿ, ಮಾಡ್ತೀನಿ. ಇದ್ರದ್ದು ಬಣ್ಣಗೆ ನೋಡಿ, ಇದ್ರದ್ದು ಬಾಯಿಗೆ ನೋಡಿ. ಇದಕ್ಕೆ ಕನ್ನಡದೊಳಗೆ ಕರಿ ನಾಗ ಹೇಳ್ತಾರೆ, ತಮಿಳು ಒಳಗೆ ಕರು ನಾಗನ್ ಸೊಲ್ರಾಂಗು, ತೆಲುಗು ಒಳಗೆ ನಲ್ಲ ನಾಗಪ್ಪಾಮು ಸತ್ತಾರು, ಹಿಂದಿ ಒಳಗೆ ನಾಗ ಸಾಂಪ ಹೇಳ್ತಾರೆ, ಇಂಗ್ಲಿಷ್ ಒಳಗೆ ಕಿಂಗ್ ಕೊಬ್ರ ಹೇಳ್ತಾರೆ, ಚೈನಾದ್ದು ಭಾಷೆ ಒಳಗೆ ಕಿಂಗ್ ಥಾಂಗ್ ಥೂ ಹೇಳ್ತಾರೆ. ಇದಕ್ಕೆ ಆಫ್ರಿಕಾ ದೇಶದೊಳಗೆ ಹಿಡಿಸ್ಬಿಟ್ಟು ಇಲ್ಲಿಗೆ ತರಿಸ್ಬಿಟ್ಟಿದ್ದೀನಿ ನಾನು. ನಮ್ಮ ಹಿಂದೂಸ್ತಾನ್ ಒಳಗೆ ಯಾವುದೂ ಅವ್ರಿಗೆ ಇದ್ರದ್ದು ಇಷ್ಟ ಇಲ್ಲ. ಸ್ವಾಮಿ, ಬೇಕಾದ್ರೆ ಕೈ ಒಳಗೆ ಹಿಡ್ಬಿಟ್ಟು ನೋಡಿ. ಮುಂದೆ ಹಾಕುಂತದ ನನಗಾಗಲ್ಲ, ನನಗೆ ತಂದು ತೋರಿಸ್ತಾನೆ. ಯಾವನ ನಿನಗೆ ಮುಂಗುಸಿ ಮುನಿ ಅಂತ ಹೆಸರಿಟ್ಟಿದ್ದು ನೋಡೋ ಸಾಬ. ಆಫ್ರಿಕಾದನ ಆಗ್ಲಿ ಅಮೆರಿಕಾದನ ಆಗ್ಲಿ, ಒಟ್ಟಿನಲ್ಲಿ ಅವಳು ಸಾಯ್ಬೇಕು. ಸ್ವಾಮಿ, ಅದ್ರದ್ದು ಯೋಚನೆಗೆ ನೀವು ಬಿಟ್ಬಿಡಿ. ಯಾವ್ದು ಬಿಟ್ಬಿಡಿ? ಅದೇ ನೀವು ಸಾಯೋದು. ಕೇಪರಲ್ಲ ನಮ್ಮ ಮಗನೇ, ನಾವು ಸಾಯೋದಲ್ವೋ, ಅವಳು ಸಾಯೋದು. ಓಚ್ ಬೋಲ್ ಸ್ವಾಮಿ. ಏನ್ ಓಚ್ ಬೋಲ್ ಯಾಕೋ ಅಲ್ವೋ, ಅವಳು ಎಲ್ಲಿದ್ದಾಳೆ ಅಂತ ಅನ್ನೋದು ಗೊತ್ತೇನಾ ಸ್ವಾಮಿ? ಅವಳು ಮೈಗೆ ಉಟ್ಕೋತಾರ ಇಲ್ಲ ಬಟ್ಟೆ, ಅದಕ್ಕೆ ತಂದು ನನಗೆ ಕೊಟ್ಬಿಡಿ. ನಾನು ಅದನ್ನ ನಾಗಪ್ಪನ್ಗೆ ತೋರಿಸ್ಬಿಡ್ತೀನಿ. ನಮ್ದು ನಾಗಪ್ಪ ಅದ್ರದ್ದು ವಾಸಿಗೆ ತಗೊಂಡ್ಬಿಡ್ತಾನೆ. ಅವಳು ಪಾತಾಳದೊಳಗೆ ಕುಂತಿರ್ಲಿ, ಅವಳಿಗೆ ನಮ್ ನಾಗಪ್ಪ ಬಿಡಕ್ಕಿಲ್ಲ. ಮುನಿಯ, ಬಟ್ಟೆ ತಗೋ, ತರ್ತೀನಿ. ನೋಡಸಾಬ, ಅವಳು ನಾಗರಾವ್ ಕಡದೆ ಸತ್ಲು ಅಂತ ಆಗ್ಬೇಕು. ಅದ್ ನಂಗ್ ಬೇಕು ಸ್ವಾಮಿ. ನಮ್ದು ನಾಗಪ್ಪ ಕಚ್ಬಿಟ್ರೆ ನರನಾಡಿ ಒಳಗೆಲ್ಲ ಇಸ ಹೊಂಟೋಗ್ಬಿಟ್ಟು ದ್ರೇ ಎಲ್ಲ ನೀಲಿ ಕಟ್ಬಿಡ್ತದೆ ಗೊತ್ತು. ನೋಡಿದ್ರಿ ಈ ಸೀರೆಗೆ ಹಿಂಗೆ ಹೊಡಿತದೆ, ಇನ್ನು ಅವಳಿಗೆ ಬಿಟ್ಬಿಡ್ತದೆ. ಬಂದ್ಕೋಬೇಡ, ತಗೋ ಅಡ್ವಾನ್ಸ್. ಕೆಲಸ ಮುಗಿಸಿ ಬಂದ ಮೇಲೆ ಉಳಿದುದ್ದೆಲ್ಲ ಕೊಡ್ತೇವೆ. ಅಚ್ಚಾ ಸರ್, ಬಂದ್ಕೋ. ಅವಳ ಕಥೆನೆ ಮುಗಿಸ್ಬೇಕು, ಇಲ್ಲ ನಿನ್ ಕಥೆ ಮುಗಿಸ್ಬಿಡ್ತು. ಹುಷಾರ್, ಬಟ್ಟೆ ವಾಸನೆ ನಾಗಪ್ಪ ತಗೊಂಡು ಆಗೋಯ್ತು, ಅವಳಿಗೆ ಬಿಟ್ಬಿಡ್ತದೆ. ಚೆಲ್ಬೇಡ ಚೆಲ್ಬೇಡ. ಮಲ್ಕೊಂಡಿಲ್ಲ? ಚಿಕ್ಕ ವಯಸ್ಸಲ್ಲಿ ಹೊಡೆದಾಡಿದ್ದು, ಆ ರೌಡಿಗಳ ಜೊತೆ ಹೊಡೆದಾಡಿದೆ ನೋಡು, ಮೈ ಕೈ ಎಲ್ಲಾನು. ಅಯ್ಯೋ ಅಯ್ಯೋ, ತುಂಬಾ ಇಟ್ಟಿತ್ತಪ್ಪ. ಸ್ವಲ್ಪ ಮೇಲೆ ಗೌರಿ ಮಖದ ಮೇಲೆಲ್ಲ ಹೊಡೆದ್ಬಿಟ್ರು. ಏಟ್ ಬಿದ್ದಿದ್ಯಾ ನೋಡು.
ಏನೋ ಶಬ್ದ ಆಯ್ತು. ಶಬ್ದನಾ? ಕಾಡು ಏನೋ ಶಬ್ದ ಆಗಿರ್ಬೇಕು. ಗೌರಿ ತುಂಬಾ ಸಂತೋಷ. ಥ್ಯಾಂಕ್ ಯು. ಬನ್ನಿ. ನಮಸ್ತೆ. Thank you.
ಹಬ್ಬುಗೆ ತೋಳಲಿ ಬಯಕೆಯ ಕಾಣುತ್ತವರು ಮೇ ಸಾರಿ ನಿಂತೆ ನಾನಿಂದು ರಂಗಾಗಿ ಒಂದಾಗ ಬಂದೆ ಹುಡುಕಾಟ ಹಡಕಾಟ ಈ ಬಾಳ ಪ್ರೇಮ ಪಾಠ ತೀರದ ನೋಟದ ಕೋಟೆಯ ದಾಟಿ ಹರೆಯ ಕೂಗಿದೆ ಹುಡುಕಾಟ ಹಡಕಾಟ ಈ ಬಾಳ ಪ್ರೇಮ ಪಾಠ ಹುಡುಕಾಟ ಇಲ್ಲ ಡ್ಯಾಡಿ ನನ್ನ ನೆಕ್ಲೆಸ್ ಯಾರೋ ಕದ್ಬಿಟ್ಟಿದ್ದಾರೆ ಯಾರೇ ಅದು ನೆಕ್ಲೆಸ್ ಕದ್ದದ್ದು ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಬಂದಿರೋರ್ಗೆ ಎಂತ ಅವಮಾನ ಈಕೆ ನೆಕ್ಲೆಸ್ ಯಾರು ತಗೊಂಡಿದ್ದೀರಾ ದಯವಿಟ್ಟು ಕೊಟ್ಬಿಡಿ ಯಾರು ಕೊಡಲ್ಲ ನಾಗ ನಾಗ ಆ ಹುಡುಗಿ ನೆಕ್ಲೆಸ್ ಯಾರು ತಗೊಂಡಿದ್ದಾರೆ ಪತ್ತೆ ಹಚ್ಚು ಯಾರು ಹೆದರ್ಬೇಕಾಗಿಲ್ಲ ಖಂಡಿತ ಅದೇನ್ ಮಾಡಲ್ಲ ಆದ್ರೆ ನೆಕ್ಲೆಸ್ ಕದಿರೋರು ಮಾತ್ರ ಬಿಡಲ್ಲ ಇವ್ರ ನಾಗ ದೊಡ್ಡ ಶ್ರೀಮಂತ ಹಾಕಂತಾರೆ ಇವ್ರಿಂತ ಕೆಲಸ ಮಾಡ್ರಲ್ಲ ತರ ಹುಡುಕು ದೊಡ್ಡ ಮನುಷ್ಯ ತರ ವೇಷ ಬದಲಾಯಿಸ್ಕೊಂಡು ಮಾಡೋದ್ ಗುಚ್ಚ ಕೆಲಸ ಅಂತ ನಾಗನಿಗೆ ಚೆನ್ನಾಗಿ ಗೊತ್ತು ಸರ್ ಮರ್ಯಾದಿಂದ ಅವನ ನೆಕ್ಲೆಸ್ ಕೊಡಿ ಏನು ಅವನ್ ಕರ್ಕೊಂಡು ಬಂದು ಹೆದರಿಸಿ ಅವಮಾನ ಮಾಡ್ಬೇಕು ಅಂತಿದ್ಯಾ ಏನಂದ ನಾಗ ನಿನ್ ಕೆಲಸ ಮುಗಿತು ನನಗೂ ಸ್ವಲ್ಪ ಕೆಲಸ ಕೊಡು ಆ
ಬೇಡಪ್ಪ ಬೇಡ, ನನ್ ಬಿಟ್ಬಿಡು, ನನ್ ಕದ್ರು ನೆಕ್ಲೆಸ್ ಕೊಟ್ಬಿಡ್ತೀನಿ ತಗೋ. ನಗ ತಗೊಳ್ಳಿ ಸರ್, ನಿಮ್ ಮಗಳ ನೆಕ್ಲೆಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿನ್ನಿಂದ ತುಂಬಾ ಉಪಕಾರ ಆಯ್ತಪ್ಪ. ನಿನ್ನ ಹೆಸರೇನಪ್ಪ? ಕುಮಾರ್ ಅಂತ. ಕುಮಾರ್, ವೆರಿ ಗುಡ್. ನಿನ್ನ ಹೆತ್ತ ತಂದೆ ತಾಯಿಗಳು ನಿಜವಾಗ್ಲು ಅದೆಷ್ಟು ಪುಣ್ಯ ಮಾಡಿದ್ರು. ಥ್ಯಾಂಕ್ ಯು ಸರ್. ಸರ್, ನನಗೆ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಈ ನಾಗಣ್ಣನೇ ಸರ್. ನಮ್ಮ ಮನೆಗೆ ನೀವು ಒಂದ್ಸಲ ಖಂಡಿತ ಬರಬೇಕು. ಹೌದು, ಒಂದ್ಸಲ ಬರಬೇಕು. ಆಯ್ತು ಸರ್, ಸಮಯ ಸಿಕ್ಕಾಗ ಖಂಡಿತ ಬರ್ತೀನಿ. ನಾವು ಹೋಗ್ಬರ್ತೀವಿ. ಆಯ್ತು ಬಾಮ. ಮಿಸ್ಟರ್ ಕುಮಾರ್ ಖಂಡಿತ ಬರ್ತೀರಲ್ಲ? ಬರ್ತೀನಿ. ಬಾಯ್ ಬಾಯ್. ಪ್ರತಿ ಶುಕ್ರವಾರ ನಾನು ಕೊಟ್ಟ ಪ್ರಸಾದನ ಸ್ವೀಕರಿಸಿ ನನಗೆ ಆಶೀರ್ವಾದ ಮಾಡ್ತೀಯಲ್ಲ, ನಾನು ಎಷ್ಟು ಪುಣ್ಯವಂತೆ. ಅಪ್ಪಾಜಿ, ಏನಮ್ಮ ಇದು? ಹಾವನಂತ ಕೊಂಬೆ ಕಂಡ್ರು ನಿನ್ ಗಂಡ ಕತ್ತರಿಸಿ ಬಿಸಾಕ್ತಾನೆ. ನೀನ್ ನೋಡಿದ್ರೆ ಜೀವ ಇರೋ ಹಾವಿಗೆ, ಅದರಲ್ಲೂ ಈ ಮನೆಯಲ್ಲಿ ಹಾನಾಗ್ತಾ ಇದ್ಯಾ? ಈ ವಿಷಯ ನಿನ್ ಗಂಡಕ್ ಗೊತ್ತಾದ್ರೆ. ಅಪ್ಪಾಜಿ, ಇದು ಬರೀ ಹಾವಲ್ಲ, ನನ್ ದೇವ್ರು ಕ್ಷಣ ಕ್ಷಣಕ್ಕೂ ನಮ್ಮ ನಾಪತ್ತಿನಿಂದ ಕಾಪಾಡ್ತಿರೋ ಭಗವಂತ ಅಪ್ಪಾಜಿ. ಅಪ್ಪಾಜಿ, ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ, ಈ ವಿಷಯ ಮಾತ್ರ ದಯವಿಟ್ಟು ಅವ್ರಿಗೆ ಮಾತ್ರ ಹೇಳ್ಬೇಡಿ ಅಪ್ಪಾಜಿ. ಹೆದರ್ಕೋಬೇಡಮ್ಮ, ಹಾಲ್ನಂತ ಸಂಸಾರದಲ್ಲಿ ವಿಷ ಹಾಕೋ ಕಟ್ಕ ನಾನಲ್ಲ, ನಾನು ನಿನ್ನ ಶ್ರೇಯೋಭಿಲಾಷಿ. ಈ ಕಣ್ಣಲ್ಲಿ ನೋಡಿದ್ದನ್ನ, ಈ ಕಿವಿಯಲ್ಲಿ ಕೇಳಿದ್ದನ್ನ. ಆಗ್ಲಿ ಆಗ್ಲಿ, ಪೂಜೆ ಸಾಂಗ್ವಾಗಲಿ, ಪೂಜೆ ಸಾಂಗ್ವಾಗಲಿ. ನಿನ್ನ ಆಶೀರ್ವಾದ ಇಲ್ಲಪ್ಪ. ಅಮ್ಮ, ಗೌರಿ ಗೌರಿ. ಓ ಮಾವ, ಬನ್ನಿ 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 ಅತ್ತೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಗೌರಿ, ಏನು ಯಾರು ಬಂದಿದ್ದಾರೆ ನೋಡು, ಕೂತ್ಕೊಳ್ಳಿ ಮಾವ ಕೂತ್ಕೊಳ್ಳಿ. ಪರವಾಗಿ ಅಲ್ಲ, ನೀವು ಬರ್ತೀರಿ ಅಂತ ಒಂದ್ ಮಾತು ಹೇಳಿದ್ರೆ ಬಸ್ಸಲ್ಲಿ ಕಾರ್ ಕಳಿಸ್ತಿದ್ನಲ್ಲ. ಅಮ್ಮ ಅಪ್ಪಯ್ಯ, ಗೌರಿ ಚೆನ್ನಾಗಿದ್ಯಮ್ಮ? ನೀನು ಚೆನ್ನಾಗಿದ್ದೀಯಮ್ಮ? ಅವಳಿಗೇನತ್ತೆ, ಮಹಾರಾಣಿ ಆಗಿದ್ದಾಳೆ. ಗೌರಿ ಕಾಗದ ಬರ್ದಿದ್ಲು, ಓದಿ ತುಂಬಾ ಸಂತೋಷವಾಯ್ತು. ಸೊಸಲರಿಗೆ ನಾ ತವರ ಮನೆಯಲ್ಲೇ ಮಾಡಬೇಕು. ಯಾಕೆ ಅವಸರ? ಅದಕ್ಕಿನ್ನು ಬೇಕಾದಷ್ಟು ಟೈಮ್ ಇದೆ. ಆದ್ರೂ ಹೇಳೋದು ನಮ್ ಕರ್ತವ್ಯ ತಾನೆ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆ ಹಳ್ಳಿಲಿ ಸರಿಯಾದ ಆಸ್ಪತ್ರೆ ಇಲ್ಲ, ಅದು ಅಲ್ಲದೆ ನಮ್ಮ ಮೊದಲನೇ ಮಗು ಈ ಮನೇಲಿ ಹುಟ್ಟಬೇಕು ಅನ್ನೋದೇ ನನ್ನ ಆಸೆ. ಹೆಣ್ಣು ಹೆತ್ತವರಿಗೆ ಅದಕ್ಕಿಂತ ತೃಪ್ತಿ ಏನಿದೆಯಪ್ಪ? ನೀ ಬಾ ಅಮ್ಮ. ಈ ಕಾಗದ ಪತ್ರಗಳನ್ನೆಲ್ಲ ತಂದಿದ್ದೀನಿ ಮಾವ. ನೀವು ಇರುವಾಗ ನಾನು ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ನೀವು ಮೊದಲು ವಿಶ್ರಾಂತಿ ತೊಗೊಳ್ಳಿ, ಬನ್ನಿ ಬನ್ನಿ. ಕುಮಾರ್, ಏನು ಈ ಹೂವು ಚೆನ್ನಾಗಿದೆ ಅಲ್ಲ? ನಿನ್ನ ಹಾಗೆ ನಗ್ಲಿಕ್ತಾ ಇದೆ. ರಿಯಲಿ? ಅದು ಯಾರಿಗೋ ಕಾಯ್ತಾ ಇದೆ. ಯಾರಿಗೆ? ಇನ್ಯಾರಿಗೆ? ಹೂವಿಗೆ. ಯಾತಕ್ಕೆ? ಪ್ರೇಮದ ಆಟ ಆಡೋದಿಕ್ಕೆ. ಬರ್ತೀಯ, ನಾವು ಅದೇ ಆಟ ಆಡೋಣ. ಇನ್ನು ಸರಿಯಾಗಿ ಸೀರೆ ಉಡಕ್ ಬರಲ್ಲ, ಆಗ್ಲೇ ನಾಚಿಕೆನ. ಕುಮಾರ್, ಅಂದ್ಹಾಗೆ ನಮ್ಮ ಮನೆಗೆ ಬರ್ತೀನಿ, ನಮ್ಮ ತಂದೆ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರಿ. ಯಾವ ವಿಷಯ? ನಮ್ಮ ಮದುವೆ ವಿಷಯ. ನೋಡು ಮೀನಾ, ನಾವಿನ್ನೂ ಮೆಜಾರಿಟಿಗೆ ಬಂದಿಲ್ಲ, ಈಗ ತಾನೇ ಸಂಪಾದನೆ ಶುರು ಮಾಡಿದ್ದೀನಿ. ಬರೀ ಹಾಡೋದ್ರಿಂದ ಕುಣಿಯೋದ್ರಿಂದ ನನ್ನೊಬ್ಬನ ಹೊಟ್ಟೆ ತುಂಬುತ್ತೆ ಅಷ್ಟೇ. ಜೊತೆಗೆ ನೀನು ಸೇರ್ಕೊಂಡ್ರೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ. ಕುಮಾರ್, ನನ್ನೊಂದು ಐಡಿಯಾ ಬಂತು. ಏನು? ನಮ್ ಭಾವ ದೊಡ್ಡ ಶ್ರೀಮಂತರು,
ಬೇಕಾದಷ್ಟು ವ್ಯವಹಾರ ಇಟ್ಕೊಂಡಿದ್ದಾರೆ. ನಮ್ಮಪ್ಪ ಹೇಳ್ತಾ ಇದ್ರು ಅವ್ರಿಗೊಬ್ಬ ಸೆಕ್ರೆಟರಿ ಬೇಕು ಅಂತ. ಬಂದು ನೀವೇ ಸೇರ್ಕೋಬಾರ್ದು? ಗುಡ್ ಐಡಿಯಾ. ಗೌರಿ, ಒಂದ್ ನಿಮಿಷ ರೀ, ಟಿಫನ್ ತರ್ತೀನಿ. ಲೇಟ್ ಆಗತ್ತಮ್ಮ. ನಾರಾಯಣ ಬಂದೆ ಸರ್. ನಾರಾಯಣ. ಏನ್ ಸರ್? ಡ್ರೈವರ್ಗೆ ಹೇಳಿ ಕಾರ್ನ ಗ್ಯಾರೇಜ್ ಅಂತ ಕೇಳು. ಸರಿ ಸರ್. ಬಾಪ ರಜಣ, ಸೆಕ್ರೆಟರಿ ಕೆಲಸಕ್ಕೆ ಒಬ್ಬ ಹುಡುಗ ಬೇಕು ಅಂತ ಹೇಳಿದ್ದಲ್ಲ, ಈ ಹುಡುಗ ಬಿಕಾಂ ಮಾಡಿದ್ದಾನೆ, ಹೆಸರು ಕುಮಾರ್ ಅಂತ, ತುಂಬಾ ನಂಬಿಕಸ್ತ. ನೀವು ಇವತ್ತಿನ ಡ್ಯೂಟಿಗೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸರ್. ಓಕೆ ಹುಡುಗ, ಒಳ್ಳ ಕಬ್ಳ ಕಬ್ಳ ಅಂತ ಹಾಕಿದ್ದಾನೆ. ಯಾರು ಇವರು? ಇವತ್ತಿಂದ ನನ್ನ ಸೆಕ್ರೆಟರಿಯಾಗಿ ನೇಮಿಸ್ಕೊಂಡಿದ್ದೀನಿ, ಕುಮಾರ್ ಅಂತ. ನಮಸ್ಕಾರ ಅಮ್ಮ. ನಮಸ್ಕಾರ. ಒಳ್ಳೆ ಬುದ್ಧಿವಂತ ಕಣಮ್ಮ. ಮುನಿಯ, ನೀನ್ ಹೋಗಿ ನಿಮ್ ಕೆಲಸ ನೋಡು. ನಾ ಹೋಗ್ತೀನಿ ಅಲ್ಲ, ಕುತ್ಕೋಪ್ಪ. ಒಳ್ಳೆ ಕೆಲಸ ಮಾಡಿದ್ವಿ, ಇನ್ಮೇಲೆ ನಿಮ್ಗೂ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಬೇಗ ಬರ್ಬೋದು, ನಿನ್ ಜೊತೆನೂ ಇರ್ಬೋದು. ಚಟ್ನಿ ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ನೀ ಮಾಡಿದ್ದು ಮೇಲೆ ಕೇಳ್ಬೇಕಾ? ತಗೋಪ್ಪ. ಬೇಡಿಮ್ಮ, ತಿನ್ನೋಕ್ ಹಾಗೆಲ್ಲ ಸಂಕೋಚ ಪಡ್ಕೋಬಾರ್ದಪ್ಪ. ತಗೋ ತಗೋ ಕುಮಾರ್, ನಮ್ ಮನೆ ಸ್ಪೆಷಲ್ ಚಟ್ನಿ ನಿನ್ ಜನ್ಮದಲ್ಲೇ ತಿಂದಿರಲ್ಲ. ತಗೋ. ಸುಮ್ಮನೆ ಏನ್ರಿ ಇದು ಹುಡುಗಾಟ? ಹುಡುಗಾಟ ಯಾಕಪ್ಪ ತಿಂತಾ ಇಲ್ಲ? ಓ, ಸ್ಪೂನ್ ಕೊಡೋದ್ ಮತ್ತೆ. ಕುಮಾರ್, ಊರ್ನ ನಮ್ದೊಂದು ಫ್ಯಾಕ್ಟ್ರಿ, ಅಲ್ಲಿ ಅಕೌಂಟ್ಸ್ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಮೊದ್ಲು ಹೋಗಿ ಚೆಕ್ ಮಾಡಿ, ಆಮೇಲೆ ಬಂದು ಇಲ್ಲಿ ವ್ಯವಹಾರ ನೋಡ್ಕೋಬೋದು. ಸರಿ ಸರ್. ಏನ್ರಿ ತಿನ್ನಕ್ಕೂ ನಿಮ್ಗೆ ಪುರ್ಸುತ್ತಿಲ್ವಾ? ಓ, ಐ ಆಮ್ ಸಾರಿ ಸಾರಿ. ಮೊದ್ಲು ತಿನ್ನಪ್ಪ. ನೀನು ಸ್ವಲ್ಪ ತಗೋ. ಏನ್ ಹಾಕ್ಲಿ? ತಗೋ. ಸುಮ್ಮನೆ ರಜಣ, ನಮ್ ಫ್ಯಾಕ್ಟರಿ ವರ್ಕರ್ಸ್ ಬೋನಸ್ ವಿಷಯ ಏನಾಯ್ತು? 12% ಸೆಟ್ಲ್ ಆಯ್ತು. ಹೌದಾ? ಇದನ್ನ ನಮ್ಗೆ ಎಷ್ಟು ಉಳಿತಾಯ ಆಯ್ತು? ಸುಮಾರು 6-7 ಲಕ್ಷ ರೂಪಾಯಿ. ಗೌರಿ, ನೀನು ನಮ್ ಜೊತೆ ಕುತ್ಕೊಂಡು ಊಟ ಮಾಡು. ಇವು ಶುಕ್ರವಾರ ಅಲ್ವೇ, ನಾನು ಉಪವಾಸ, ನೀವು ಊಟ ಮಾಡಿ. ವ್ರತ ಗೀತ ಅಂತ ಹೊಟ್ಟೆ ಹಸ್ಕೊಂಡು ಪೂಜೆ ಮಾಡಿದ್ರೆ ಯಾವ ದೇವ್ರು ಮೆಚ್ತಾನೆ? ಈ ಹಳೆ ಗೊಟ್ಟ ಸಂಪ್ರದಾಯ ಎಲ್ಲ ಬಿಟ್ಟು ಲಕ್ಷಣವಾಗಿ ನಮ್ ಜೊತೆ ಕುತ್ಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡು. ವಾರಕ್ಕೊಂದೇ ದಿವಸ, ಶುಕ್ರವಾರ ಮಾತ್ರ ಬಲವಂತ ಮಾಡ್ಬೇಡಿ. ಏನಮ್ಮ, ಗಂಡನ ಮಾತಿಗಿಂತ ನಿನ್ನ ವ್ರತನೇ ಹೆಚ್ಚೇನೋ? ಕರೆಕ್ಟ್. ನೋಡು ಗೌರಿ, ನಾಳೆ ನನ್ನ ಮಗ ಈ ಪ್ರಪಂಚಕ್ಕೆ ಬಂದಾಗ ಏನಪ್ಪ, ನಾನು ಅಮ್ಮನ ಹೋಟೆಲ್ ಇದ್ದಾಗ ಒಂದ್ ತೊತ್ತು ಅನ್ನ ಹಾಕೋ ಯೋಗ್ಯತೆನೂ ನಿನಗಿರ್ಲಿಲ್ವಾ ಅಂತ ಕೇಳ್ಬಿಟ್ರೆ? ಕಮಾನ್ ಸೆಲೋನ್, ಊಟ ಮಾಡು. ಏನಂದ್ರೆ ಇವಾಗ ನೀ ಬರ್ತೀಯೋ ಇಲ್ಲ ನಾನು ಎದ್ಬಿಡ್ಲೋ? ಒಂದ್ ನಿಮಿಷ ರೀ, ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಬರ್ತೀನಿ. ಶಾಸ್ತ್ರ ಸಂಪ್ರದಾಯ ಉಪವಾಸ. ನಮಸ್ಕಾರ ಮಾಡಿ ಬರ್ತೀನಿ ಅಂತ ಹೋದೊಳಗೆ ಇಷ್ಟೊತ್ತು ಬೇಕಾ ಬರೋದಕ್ಕೆ? ರಜಣ, ಇಷ್ಟು ದಿವಸದಿಂದ ಒಂದು ವಿಷಯ ಹೇಳಬಾರ್ದು ಅಂತ ಗಂಟಲಲ್ಲೇ ಸಿಕ್ಸ್ಬಿಡಿದ್ದೆ. ಹೇಳ್ದಾ ಇದ್ರೆ ವಿಧಿ ಇಲ್ಲ. ನೀನು ಹಸ್ಮಗನಂತ? ಅದೇನ್ ಹೇಳಿ ಅಂಕಲ್. ಗೌರಿ. ಗೌರಿ, ನಾನು ಹೇಳದಕ್ಕಿಂತ ನೀನೇ ನೋಡ್ಕೊಂಡು ಹೋಗು. ಗಂಡನ್ ಮಾತ್ ಮೇಲ್ ನಡೆಯೋ ಶಕ್ತಿ ನನಗಿಲ್ಲ. ವ್ರತ ಭಂಗ ಮಾಡ್ತಿರೋದಕ್ಕೆ ನೀನೇ ನನ್ನ ಕ್ಷಮಿಸ್ಬೇಕು. ನೀನೇ ನನ್ನ ಕ್ಷಮಿಸ್ಬೇಕು. ಈ ಸರ್ತಿ ನನ್ನಿಂದ ತಪ್ಪಿಸ್ಕೊಳಕ್ ಬಿಡೋಣ. ಬೇಡ್ರಿ, ನೀವು ತಮ್ಮ ಯಾರ್ತಿದ್ರಿ, ಶೂಟ್ ಮಾಡ್ಬೇಡ್ರಿ. ಹೊಟ್ಟೋ ಬಿಡಪ್ಪ, ಬೇಡ್ರಿ. ಗೌರಿ, ನನ್ನ ತಡಿ ಬಿಡು. ಬೇಡ್ರಿ, ತಾರಿ ಬಿಡು. ಗೌರಿ, ನನ್ನ ತಡಿ ಬಾ. ತಾರಿ ಬಿಡು ಗೌರಿ, ತಾರಿ ಬಿಡು. ಗೌರಿ, ಗೌರಿ. ಬೇಡ್ರಿ.
ಯಾವುದರ ಹೆಸರನ್ನ ಈ ಮನೇಲಿ ಎತ್ತಬಾರದು ಅಂತ ಹೇಳಿದ್ನು. ಅದೇ ಹಾವನ್ನ ನನ್ನ ಶತ್ರುನ ನೀನು ಹಾಲಾಗಿ ಪೂಜಿಸ್ತಾ ಇದೀಯಾ? ಅದ್ ನಿಮ್ ಶತ್ರು ಅಲ್ಲ ರೀ, ಮಹತ್ವ ಇರೋ ನಾಗಪ್ಪ. ನನ್ನಲ್ಲಿ ನಾಗದೋಷನ ಪರಿಹಾರ ಮಾಡಿ ನಿಮ್ಮ ಕೈ ಹಿಡಿಯೋ ಭಾಗ್ಯ ಕೊಟ್ಟಿದ್ದು ಈ ನಾಗಪ್ಪನೇ ರೀ. ಅವತ್ತಿಂದ್ಲು ಪ್ರತಿ ಶುಕ್ರವಾರ ನಾನು ವ್ರತ ಮಾಡ್ತಾ ಇದ್ದೀನಿ. ನಾನು ಕೊಟ್ಟ ಹಾಲ್ನ ಯಾರಿಗೂ ತೊಂದರೆ ಕೊಡದೆ ಕುಡಿದು ಹೊರಟೋಗುತ್ತ್ರಿ. ನನ್ ಮಾತು ತಂಬ್ರಿ, ಅದ್ ನಿಮ್ ಶತ್ರು ಅಲ್ಲ ರೀ, ನನ್ ದೇವ್ರು ರೀ. ಅಂದ್ರೆ ನಾನು ಹೆಣ್ಣಿಗೆ ತಾಳಿ ಕಟ್ಟಿದ ಗಂಡನ್ಗಿಂತ ಬೇರೆ ಯಾವ ದೇವ್ರಿದೆ ಹೇಳಿ? ಮುತ್ತೈದೆ ತನ ಕೊಡೋ ಗಂಡನೂ ದೇವ್ರೇ, ಜೀವನ ಪರ್ಯಂತ ಇಬ್ಬರನ್ನ ಕಾಪಾಡೋ ಆ ಭಗವಂತನು ದೇವಸ್ಥಾನ ರೀ. ಒಂದ್ ಸರ್ತಿ ನನ್ನ ದೇವ್ರು ಅಂತ, ಒಂದ್ ಸರ್ತಿ ಆ ಹಾವನ ದೇವ್ರು ಅಂತ, ಅಂದ್ರೆ ಆ ಎರಡು ನಾಲ್ಗೆ ಸರ್ಪತ್ತರ ನೀನು ಎರಡು ನಾಲ್ಗೆ ಇರೋ ಹೆಣ್ಣು ಅಂತ ಗೊತ್ತಾಗ್ತಾ ಇದೆ. ನಿಮ್ದಮ್ಮಯ್ಯ ಅಂತೀನ್ರಿ, ಆ ದೇವ್ರನ್ನ ಮಾತ್ರ ನಿಂದಿಸ್ಬೇಡಿ. ಆ ದೇವ್ರು ನನಗ್ ಮಾಡ್ತಿರೋ ಉಪಕಾರ ಒಂದಲ್ಲ ಎರಡಲ್ಲ, ಎಷ್ಟು ಜನ್ಮ ಎತ್ತಿದ್ರು ತೀರ್ಸೋಕ್ ಸಾಧ್ಯ ಇಲ್ಲ ರೀ. ಅದ್ ನನ್ ಕುಲದೈವ ರೀ. ಓ, ಹೆಡಲಿ ನಾಮ ಹಲ್ಲಲ್ಲಿ ವಿಷ ತುಂಬಿಕೊಂಡಿರೋ ಆ ಹಾವು ನಿನಗ್ ದೇವ್ರ? ಹಾಲು ಕೊಟ್ಟವ್ರಿಗೆ ಹಾಲ ಹಾಲ ಕೊಡೋ ಆ ವಿಷ ಸರ್ಪ ಅವನಿಗೆ ದೇವ್ರ? ಯಾಕ್ರಿ, ಯಾಕ್ರಿ ನಾಗರನ್ನ ಇಷ್ಟೊಂದು ದ್ವೇಷಿಸ್ತೀರ ನೀವು? ಯಾಕ, ಕಾರಣ ಬೇಕಾ ನಿನಗೆ? ಬಾ ನನ್ ಜೊತೆ. ಗೌರಿ, ಇದುವರೆಗೂ ನನ್ನ ಹೃದಯದಲ್ಲಿ ಅಗ್ನಿ ಪರ್ವತದ ಹಾಗಿತ್ತು, ಕ್ಷಣ ಕ್ಷಣಕ್ಕೂ ನನಗ್ ಚಿತ್ರ ಹಿಂಸೆ ಕೊಡ್ತಾ ಇದ್ದಿದ್ ವಿಷಯ ಏನು ಅಂತ ನಿನ್ಗೆ ಹೇಳ್ತೀನಿ ಬಾ. ಗೌರಿ ನೋಡ್ದಿ ಅದನ್ನ ಹಾವನ್ ಕಂಡ್ರೆ ನನ್ಗೆ ಯಾಕೆ ದ್ವೇಷ ಅಂತ ಕೇಳಿದೆ ಅಲ್ಲ? ನೀನು ಪ್ರತಿ ಶುಕ್ರವಾರ ಮಾತ್ರ ಅದಕ್ಕೆ ಹಾಲೆ ಹೊತ್ತು ಪೂಜೆ ಮಾಡ್ತಿದ್ದೆ. ಆದ್ರೆ ನಮ್ಮಮ್ಮ 365 ದಿವಸನೂ ಅದಕ್ಕೆ ಪೂಜೆ ಮಾಡ್ತಿದ್ಲು. ಆ ವಿಷ ಜಂತುಗೆ ಹಾಲು ಕೊಟ್ಟು ಹೊರತು ಒಂದ್ ತೊಟ್ಟು ನೀರ್ ಸಹಿತ ಮುಟ್ತಾ ಇರ್ಲಿಲ್ಲ ಅವಳು. ಅದು ನಮ್ಮ ವಂಶಕ್ಕೆ ಕುಲದೈವ ಆಗಿತ್ತು. ಆ ಹಾವನ ಕಂಡ್ರೆ ನಮಗೆಲ್ಲ ಎಷ್ಟು ಭಕ್ತಿ ಇತ್ತು ಗೊತ್ತಾ?
ಆಗ ಅದು ನನ್ನ ಪಾಲಿಗೆ ವಿಷ ಜಂತು ಆಗಿರಲಿಲ್ಲ. ನನ್ನ ಒಡೆ ಹೊಟ್ಟೆ ತಮ್ಮನ ಹಾಗೆ ನಮ್ಮ ಜೊತೆಲೇ ಇರ್ತಾ ಇತ್ತು. ನನ್ನ ಎದೆ ಹಾಲಿನಲ್ಲಿ ನನ್ನ ನನ್ನ ತಮ್ಮನ್ನು, ಹಸು ಹಾಲಿನಲ್ಲಿ ಆ ಹಾವನ್ನು ಒಂದೇ ಸಮನಾಗಿ ನೋಡ್ಕೊಂಡು ಬೆಳೆಸ್ತಿದ್ಲು ನಮ್ಮಮ್ಮ. ಅಷ್ಟು ಭಕ್ತಿಯಿಂದ, ಪ್ರೀತಿಯಿಂದ ಹಗಲು ರಾತ್ರಿ ಪೂಜೆ ಮಾಡಿದ್ದಕ್ಕೆ ಅದೇ ನಾಗರ ಹಾವು ತನ್ನ ವಿಷದ ಹಲ್ಲಿನಿಂದ. ನಾಗಪ್ಪ ನಮ್ಮ ಮಮ್ಮಿನ ಕೊಂದ್ಬಿಟ್ಟಿಯ ನಾಗಪ್ಪ ನಮ್ಮ ಮಮ್ಮಿನ ಕೊಂದ್ಬಿಟ್ಟಿಯ. ನನ್ನ ತಾಯಿ ನನ್ನ ತಮ್ಮನ್ನ ಕಚ್ಚಿ ಸಾಯಿಸ್ಬಿಡ್ತು. ಈಗ ಗೊತ್ತಾಯ್ತಾ ನಿನ್ಗೆ ನಾನ್ ಯಾಕೆ ಹಾವನ್ನ ದ್ವೇಷಿಸ್ತಿದ್ದೀನಿ ಅಂತ? ಗೌರಿ, ಈಗ ಅದೇ ವಿಷಕ್ರಿಮಿಗೆ ನೀನ್ ಹಾಲಾಕ್ ಪೂಜಿಸ್ತಾ ಇದೆಯಲ್ಲ, ಇದು ನ್ಯಾಯನಾ? ಆ ನಾಗರ ಹಾವು ನಿನಗ್ ದೇವರ, ಈಗದು ನಿನ ಕುಲ ದೈವನ? ಹಾಲಿಸ್ಕೊಂಡ ಹಾವು ಕಚ್ಚೋದ ಸಾಧ್ಯ ಇಲ್ಲ ರೀ. ಖಂಡಿತ ಸಾಧ್ಯ ಇಲ್ಲ ರೀ. ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತ? ಗೌರಿ, ಕಾಮಾಲೆ ರೋಗದವರೆಗೆ ಕಾಣೋದೆಲ್ಲ ಹಳದಿಯನ್ನು ಹಾಗೆ ಮಾತಾಡ್ಬೇಡ. ನಿನಗೆ ನಿನ್ ಗಂಡನ ಮೇಲೆ ಸ್ವಲ್ಪನಾದರೂ ಪ್ರೀತಿ ಗೌರವ ಇದ್ರೆ ನೀನು ಕರೆದ ತಕ್ಷಣ ಬರೋ ಆ ಹಾವನ್ನ ಈಗಲೇ ಕರೆದು. ಅಷ್ಟೊಂದು ಹಠ ಮಾಡ್ಬೇಡ್ರಿ. ಹಾಲೆರೆದು ಕೂತಿರೋ ಈ ಕೈಯಿಂದ ಆ ನಾಗಪ್ಪನ ಕೊಲ್ಲುಂತೀರಾ? ಬೇಡ್ರಿ, ನಿಮ್ ಕಾಲಿಡ್ದು ಬೇಡ್ಕೊತೀನ್ರಿ. ಆ ಮಹಾಪಾಪ ನಮ್ ಜನ್ಮಕ್ಕೂ ಬಿಡಲ್ಲ ರೀ, ನಮ್ ಜನ್ಮಕ್ಕೂ ಬಿಡಲ್ಲ ರೀ. ನಿನ್ ಪುರಾಣ ನನಗ್ ಬೇಕಾಗಿಲ್ಲ. ಆ ಹಾವು ಬದುಕಿರೋವರೆಗೂ ನಾನು ನೀನು ಗಂಡ ಹೆಂಡತಿರಾಗ ಬರಕ್ ಸಾಧ್ಯವೇ ಇಲ್ಲ. ನನ್ನ ಮಾತಿಗೆ ವಿರುದ್ಧವಾಗಿ ನಡ್ಕೊಳ್ಳೋರು ಯಾರೇ ಆಗಿರ್ಲಿ, ಅವ್ರಿಗೆ ಮನೆಯಲ್ಲಿ ಜಾಗ ಇಲ್ಲ. ಗೌರಿ, ನಿನಗ್ ನಾನು ಬೇಕಾ, ಆ ವಿಷಜಂತು ಬೇಕಾ, ನೀನೇ ನಿರ್ಧಾರ ಮಾಡು. ನನ್ನ ಯಾಕಪ್ಪ ಈ ತರ ಪರೀಕ್ಷೆ ಮಾಡ್ತಿದ್ದೀಯಾ ನಾಗಪ್ಪ? ರಾಜು, ನಾನು ನಿನಗೆ ಬುದ್ಧಿ ಹೇಳುವಷ್ಟು ದೊಡ್ಡವನು ಅಲ್ಲ, ಬುದ್ಧಿವಂತೂ ಅಲ್ಲ. ಆದರೂ ಗೌರಿನ ಈ ಪರಿಸ್ಥಿತಿಯಲ್ಲಿ ತವ್ರ ಮನೆಗೆ ಅಂತ ಕಳಿಸುವುದು ನೋಡ ಗಣೇಶ, ಈ ವಿಷಯದಲ್ಲಿ ನೀನು ತಲೆ ಹಾಕೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅವಳು ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ಳೋದನ್ನ ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಈಗಲೂ ಅವಳು ನನಗೆ ನನ್ನ ನಂಬಿಕೆಗೆ ಬೆಲೆ ಕೊಡೋದಾದ್ರೆ ನಾವಿಬ್ರು ಒಂದಾಗಿ ಬಳೋದಕ್ಕೆ ಸಾಧ್ಯ ಇದೆ. ಆಗ ಆಗ ನನ್ನ ಮನೆಯಲ್ಲೂ ನನ್ನ ಹೃದಯದಲ್ಲೂ ಅವಳಿಗೆ ಅವಳಿಗೆ ಜಾಗ ಸಿಗತ್ತೆ ಗಣೇಶ, ಜಾಗ ಸಿಗತ್ತೆ. ಕಾರಲ್ಲಿಡು. ಹುಷಾರಾಗಿ ವಿಧರಾಶ್ವತದಲ್ಲಿ ಬಿಟ್ಬಿಡು. ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟೆ. ನಿನ್ ಗಂಡ ಬರ್ಲಿಲ್ವೇನಮ್ಮ? ಅದು ಅಪ್ಪಯ್ಯ, ನಿಮ್ಮನ್ನ ನಿಮ್ಮ ನೋಡ್ಬೇಕು ಅಂದು ನಾನೇ ಕರ್ಕೊಂಡ್ಬಂದೆ. ಸದ್ಯ ನಾವು ಬಂದಾಗ ಕಳಿಸ್ಲಿಲ್ಲ, ಈಗಲಾದ್ರೆ ಕಳ್ಸಿಕೊಟ್ರಲ್ಲ. ನಿನ್ ಗಂಡನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಚೆನ್ನಾಗಿ ಹೇಳಿದ್ರಿ. ರಾಜಣ್ಣ ನೀನು ಬಂದ್ರೆ ಅಲ್ಲಿ ಅವನ ಕೆಲಸ ನೋಡ್ಕೊಳ್ಳೋರು ಅವರು, ಅವನಿಗೀಗ ಮೈ ತುಂಬಾ ಕೆಲಸ. ಬಾಮ್ಮ ಬಾ.
ಗೌರಿಯನ್ನು ಕಳಿಸ್ಕೊಡೋದಕ್ಕೆ ರಾಜ ನನಗೆ ಸ್ವಲ್ಪ ಇಷ್ಟ ಇರಲಿಲ್ಲ. ನಾನೇ ಕರ್ಕೊಂಬಂದೆ. ಹಾಯ್ ಕುಮಾರ್. ಹಾಯ್ ಮೀನಾ. ನಿಮ್ಮನ್ನ ನೋಡ್ಬೇಕು ಅಂತಾನೆ ಫ್ಯಾಕ್ಟ್ರಿಗೆ ಹೊರಟಿದ್ದೆ. ನೋಡಿದ್ಯಾ ಕರೆಂಟ್ ಹೇಗೆ ಎಳ್ಕೊಂಬಂದ್ಬಿಡ್ತು. ದಿಸ್ ಇಸ್ ಕಾಲ್ಡ್ ಟ್ರೂ ಲವ್. ಯಾಕೆ ಪದೇ ಪದೇ ಅಡುಗೆ ಮನೆ ಕಡೆ ನೋಡ್ತಿದ್ದೀರಾ? ಹಶವಾಗ್ತಿದ್ಯಾ? ಹಾಗೇನಿಲ್ಲ ಅಮ್ಮ. ಓ ಗೌರಕ್ಕನ ಅವರಿಲ್ಲ. ಎಲ್ಲಿ ಹೋಗಿದ್ದಾರೆ? ವಿದ್ರಾಶ್ವತಕ್ಕೆ, ತವ್ರ ಮನೆಗೆ ಕಳಿಸ್ಬಿಟ್ರು. ಯಾಕೆ? ನಮ್ ಭಾವ ಬೇಡ ಅಂದಿದ್ದೇನೆ ಈ ಮನೇಲಿ ಯಾರು ಮಾಡ್ಕೊಡ್ದು. ಅವನೊಂಥರ ಮಿಲ್ಟ್ರಿ ಸಿಪಾಯಿ ಇದ್ದಾಗೆ ಹಾವು ರಾಜನಿಗೆ ಶತ್ರು, ಅದೇ ಹಾವು ಗೌರಕ್ಕಂಗೆ ದೇವ್ರು. ಇಬ್ರಿಗೂ ಸರ್ ಬರ್ಲಿಲ್ಲ, ಕಳಿಸ್ಬಿಟ್ರು. ಹಾ, ನಿಮ್ ಪೇಪರ್ ಫೋಟೋ ಕಟಿಂಗ್ಸ್ ನೆಲ್ಲ ಆಲ್ಬಮ್ ಮಾಡಿದ್ದೀನಿ, ತೋರಿಸ್ತೀನಿ ಒಂದನೇ. ಹಾವು ಒಬ್ರಿಗೆ ಶತ್ರು, ಇನ್ನೊಬ್ರಿಗೆ ದೇವ್ರು. ಅದೇ ಹಾವು ಗೌರಕ್ಕಂಗೆ ದೇವ್ರು. ಇಬ್ರಿಗೂ ಸರ್ ಬರ್ಲಿಲ್ಲ, ಕಳಿಸ್ಬಿಟ್ರು. ಹಾ, ನಿಮ್ ಪೇಪರ್ ಫೋಟೋ ಕಟಿಂಗ್ಸ್ ನೆಲ್ಲ ಆಲ್ಬಮ್ ಮಾಡಿದ್ದೀನಿ, ತೋರಿಸ್ತೀನಿ ಒಂದನೇ. ಹಾವು ಒಬ್ರಿಗೆ ಶತ್ರು, ಇನ್ನೊಬ್ರಿಗೆ ದೇವ್ರು. ತಮಗೆ ಶುರು ಮಾಡ್ಬಿಡ್ಲಿ. ಶುರು ಮಾಡ್ಕ. ಇವನು ಬಹಳ ಕಷ್ಟಪಟ್ಟು ಕಾಂಡನೆಲ್ಲ ಹುಡುಕಿ ಹಿಡ್ಕೊಂಡು ಕರ್ಕೊಂಡು ಬಂದೆ. ಇವನು ಯಾವ ಜಾತಿ ಹಾವಾದ್ರೂ ಆಗ್ಲಿ ಕಿಟ್ಟಿ ಹೊಡೆಯೋದಕ್ಕೆ ಕಾಟಕ್ಕಂತ ಹಿಡಿದಾಕ್ಬಿಡ್ತಾನೆ. ಇವನ ಹೆಸರು ಅಲತ್ ಮೂಲ ಸೆನ್ಸಿಲ್ಲ. ಇವನ್ ಕೈ ಇಟ್ರೆ ಹಾವೇ ಇಲ್ಲ, ಅದು ಮುಂದೆ ದೊಡ್ಡಾಗತ್ತೆ ಎಲ್ಲ. ಅಯ್ಯಪ್ಪ ಅಂದ್ರೆ ಇಷ್ಟು ದಪ್ಪ, ಅಷ್ಟು ದಹ. ಸುಮಾರು 10-15 ಅಡಿರಬಹುದು. ನನ್ನ ಜನ್ಮದಲ್ಲಿ ಇಂತಹ ಹಾವು ನೋಡಿರಲಿಲ್ಲ. ಅವನು ಕೂಗಿ ಬಾರಿಸ್ತಾ ಇದ್ರೆ ಶೈ 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 ಅಂತ ಬರುತ್ತೆ ಮುಂಡದು. ನೋಡಿ ಯಾವ ತರ ಕೂಗಿ ಬಾರಿಸ್ತಾ ಇದ್ದಾನೆ. ನೀವುಗಳೆಲ್ಲ ಸೇರ್ಕೊಂಡು ಹಾವಿನ ವಂಶವನ್ನೇ ನಿರ್ಮೂಲ ಮಾಡಬೇಕು ಅಂತಿದ್ದೀರಲ್ಲ. ಅದ್ಯಾರಿಂದ ಸಾಧ್ಯ ಇಲ್ಲ, ಯಾರಿಂದ ಸಾಧ್ಯ ಇಲ್ಲ.
ಸದಗ ನಮ್ ಸಾಬು ಆ ಹಾವಿನ ಕತೆ ಮುಗಿಸಿರ್ತಾನೆ. ಪಾಪ ಅವನೇನ್ ತಿಳ್ಕಂಡ್ರೆ ಪಾಪ ಪಾಪ. ಸಾಬು ಸಾಬು ಸಾಬು, ನೀನ್ ಕೈ ಇಟ್ರೆ ಯಾವ ಹಾವು ಇಲ್ಲ ಅಂತ ಇದ್ಯಲ್ಲೋ ಮುಲ್ಲ, ಇವ ನೀನೇ ಇಲ್ಲ. ಅಯ್ಯೋ ಅಲ್ಲ, ಇದಲ್ಲ. ಅಯ್ಯೋ ಸಾಬು, ಹಾವು ಕಡ ಸತ್ತಲ್ಲೋ. ನೋ ಇಂಪಾಸಿಬಲ್, ಹಾವು ಕಡ ಸತ್ತಿದ್ರೆ ಬಾಯಲ್ಲಿ ನೊರೆ ಬರ್ತಾ ಇತ್ತು, ರಕ್ತ ಬರ್ತಾ ಇರಲಿಲ್ಲ. ಇವನ್ ಸತ್ತಿರೋದು ಹೆದರಿಕೆಯಿಂದ. ಏನ್ ಹೆದರಿಕೆಯೋ ಏನೋ. ಇನ್ನು ಈ ಮನೆಗೆ ಯಾವ್ಯಾವ ಗ್ರಾಹಕರ ಕಾದಿದ್ಯೋ, ಯಾವ್ಯಾವ ತರ ಹಾವು ಬರುತ್ತೋ, ಯಾವ್ಯಾವ ಗಾಳ ನನ್ನ ಕಚ್ಚುತ್ತೋ, ಅದೇ ಗತಿ. ಗೌರಿ ಯಾಕೆ ಹಿಂಗ್ ಮಾಡ್ದೆ ನೀನು, ಯಾಕೆ ಹಿಂಗ್ ಮಾಡ್ದೆ? ಏನ್ ಸರ್? ಡ್ರೈವರ್ ನಾಲ್ಕು ಕಾರನ್ ತಗೊಂಬ ಅಂತ ಹೇಳ. ಆಯ್ತು ನಾರಾಯಣ. ಕಾರ್ ಬೇಡ, ಕುಮಾರ್ ನಂಬರ್ ಹೇಳು. ಸರಿ. ಸರ್ ಕರೆದ್ರಂತೆ? ಅದೇ ಕುಮಾರ್, ವಿದ್ರಾಶ್ವತ್ರಕ್ಕೆ ಹೋಗಿ ನನ್ನ ಹೆಂಡತಿ ಹೇಗಿದ್ದಾಳೆ ನೋಡ್ಕೊಂಬನ್ನಿ. ಸರಿ ಸರ್. ಆದ್ರೆ ಏನ್ ವಿಷಯ ಅಂತ? ಅದೇ ರೀ, ಗೌರಿ ಆರೋಗ್ಯವಾಗಿದ್ದಾಳ ಅಂತ ನೋಡ್ಕೊಂಬನ್ನಿ. ಅಲ್ಲ, ತಾವೇ ಹೋಗಿ ಬಂದಿದ್ರೆ? ಯಾರು ನನಗೇನು ಹೇಳಬೇಕಾಗಿಲ್ಲ ಮಿಸ್ಟರ್ ಕುಮಾರ್, ನಾನು ಹೇಳಿದಷ್ಟನ್ನು ಮಾಡಿದ್ರೆ ಸಾಕು. ಡೂ ಯುವರ್ ಡ್ಯೂಟಿ. ಸರಿ ಸರ್. ಗೌರಿ, ನನಗಿಷ್ಟ ಇಲ್ಲದನ್ನ ಯಾಕೆ ಮಾಡಿದೆ, ಯಾಕೆ ಮಾಡಿದೆ? ಕುಮಾರ್, ಕುಮಾರ್, ಗೌರಿಗೆ ದಾಳಿಂಬೆ ಹಣ್ಣು ಅಂದ್ರೆ ತುಂಬಾ ಇಷ್ಟ, ತಗೊಂಡು ಕೊಡಿ. ಸರಿ ಸರ್. ಕುಮಾರ್. ಏನ್ ಸರ್? ಗೌರಿಗೆ ಆರೋಗ್ಯ ಚೆನ್ನಾಗಿ ನೋಡ್ಕೊಳಕ್ ಹೇಳಿ. ಆಯ್ತು ಸರ್. ಕುಮಾರ್. ಸರ್. ಗೌರಿನ, ಗೌರಿನ ನಾ ತುಂಬಾ ಕೇಳಿದೆ ಅಂತ ಹೇಳಿ ಹೇಳ್ತೀನಿ ಸರ್. ಅಮ್ಮ ಅಂತ ಕರೀಲ? ಕರಿಯಪ್ಪ. ಅಮ್ಮ, ಈ ಹಣ್ಣೆಲ್ಲ ಕೊಟ್ಟ ಅಂತ ಯಜಮಾನ್ರು ಕಳಿಸಿ. ಅವ್ರು ಹೇಗಿದ್ದಾರಪ್ಪ? ಇನ್ನು ಹೇಗಿರ್ತಾರಮ್ಮ?
ತಣ್ಣೀರಿನಲ್ಲಿದ್ದ ಮೀನು ಬಿಸಿ ಮರಳು ಮೇಲೆ ಹಾಕಿದ್ರೆ ಹೇಗೆ ಒದ್ದಾಡುತ್ತೋ ಹಾಗಾಗಿದೆ. ಅಮ್ಮ, ಅವ್ರು ನಿಮ್ಮಿಂದ ದೂರ ಆದ್ರು ನಿಮ್ ಪ್ರೀತಿಯಿಂದ ದೂರ ಆಗಿಲ್ಲಮ್ಮ. ನನಗ್ ಬಂದ ಸ್ಥಿತಿ ಯಾವ ಹೆಣ್ಣಿಗೂ ಬರ್ತೇ ಇರ್ಲಿ. ಅಮ್ಮ ಅಳ್ಬೇಡಿಮ್ಮ, ಜೀವನದಲ್ಲಿ ಕಷ್ಟಪಟ್ಟಿರ್ತಾನೆ ಸುಖದ ಬೆಲೆ ಗೊತ್ತಾಗೋದು ಅಂತ ನಿಮ್ಮಂತ ಹಿರಿಯರು ಹೇಳಿದ್ದಾರೆ. ನಿಜ ಕುಮಾರ್, ಹೇಗಿದ್ರು ನೀನು ಅವ್ರ ಸೆಕ್ರೆಟ್ರಿ, ನೀನು ಅವ್ರನ್ನ ಚೆನ್ನಾಗಿ ನೋಡ್ಕೋ, ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ಮಾಡಕ್ ಹೇಳಪ್ಪ. ಆಗ್ಲಿಮ್ಮ, ನೀವೇನು ಯೋಚನೆ ಮಾಡ್ಬಿಡಿ, ನೀವು ನಂಬಿರೋ ನಾಗಪ್ಪ ಖಂಡಿತ ನಿಮ್ ಕೈ ಬಿಡಲ್ಲ, ಎಲ್ಲ ಒಳ್ಳೇದಾಗುತ್ತೆ. ನಾನು ಆಸೆಯಿಂದ ಇನ್ನು ಬದುಕಿದ್ದೀನಿ ಕುಮಾರ್, ನಾನು ಅವ್ರನ್ನ ತುಂಬಾ ಕೇಳಿದೆ ಅಂತ ಹೇಳಪ್ಪ. ಆಯ್ತಮ್ಮ, ನಾನು ಬರ್ತೀನಿ. ಗಂಡ ಹೆಂಡತಿ ಒಬ್ಬರನ್ನೊಬ್ರು ಕೇಳಿದ್ರು ಅಂತ ಮಧ್ಯೆ ನಾನು ಹೇಳಬೇಕಾಯ್ತು. ಈ ಪರಿಸ್ಥಿತಿ ಬೇರೆ ಯಾವ ಗಂಡ ಹೆಂಡತಿ ಬರ್ತೀನಿ. ಅಮ್ಮ ನಾನು ಬರ್ತೀನಿ. ಅವ್ರ ಆರೋಗ್ಯ ಚೆನ್ನಾಗಿ ನೋಡ್ಕೊಳಕ್ ಹೇಳಪ್ಪ. ನೀನೇ ಅದನ್ನ ನೋಡ್ಕೋಬೇಕು. ಆಯ್ತಮ್ಮ. ಕುಮಾರ್ ಆಗ ಕರೆದು ಬರಿತಾ ಇರು. ತಾಯವ್ವ. ಈಗ ಗೊತ್ತಾಯ್ತು ತಾಯವ್ವ, ಗೌರಿ ನೋಡೋಕೆ ಗಂಡ ಆದವನು ಇಷ್ಟು ದಿವಸ ಯಾಕೆ ಬರ್ಲಿಲ್ಲ ಅಂತ. ಯಾಕೆ? ಗೌರಿ ಗರ್ಭಿ ಆಗಿದ್ದಿದ್ರೆ ಬೆಂಗಳೂರು ಯಾಮಾದೂರ ಆಗ ಬಂದು ನೋಡ್ಕೊಂಡು ಹೋಗ್ತಿರ್ಲಿಲ್ವ? ನಿಜ ನಿಜ ಕೊಳಿ ಕಾವೇರಿ. ಅಲ್ಲ ಕಾವೇರವ್ವ, ಈಗ ಹೋಗ್ತಿದ್ದ ಹುಡುಗನ್ಗೂ ಇವಳಿಗೂ ಏನೋ ಕಿಚ್ಚಿಸಿ ಇರ್ಬೇಕು. ಮತ್ತೆ ಯಾರಿಗ ಬಸರ ಆಗವಳೋ ಏನೋ, ಅದಕ್ಕೆ ಒದ್ ಹೊರಗಾಕಿದ್ರು. ಬೀರ್ಬೋದು, ದೊಡ್ಡವ್ರ ಸಾವಾಸ ಮಾಡಿದ್ರೆ ಆಗೋದೇ ಈ ಅಂತ. ತಾಯಿ ಹೊಟ್ಟೆಲ್ಲಿ ಇಂತ ಮಗಳು ಹುಟ್ಟಿದಾಳಲ್ಲ, ಛೇ ಛೇ ಛೇ. ನನ್ನ ಮಗಳೇನಾದ್ರೂ ಈ ತರ ಮಾಡಿದ್ರೆ ಕುತ್ತಿಗೆ ಹಿಕ್ಕಿ ಸಾಯ್ತಾ. ಇಂತ ಮಾನ್ಗೆ ತೆಂಗು ಇನ್ನು ಜೀವ ಇಟ್ಕೊಂಡು ಬಚ್ಚಿದಾಳಲ್ಲ. ಕೇಳ್ಕೊಂಡು ಇನ್ನೂ ನಾನು ಬಚ್ಚಿರ್ಬೇಕಾ? ಹೇಳು ನಾಗಪ್ಪ, ನಮ್ಮ ಅತ್ತೆನ ಸಾಯಿಸಿದ್ದು ನೀನೇನಾ? ನೀನು ನಿಜವಾಗ್ಲೂ ನಿರಪರಾಧಿಯಾಗಿದ್ರೆ ನನ್ನ ಮಾರ್ಗದಲ್ಲೇ ಮುಟ್ಟು ಪ್ರಮಾಣ ಮಾಡು, ಪ್ರಮಾಣ ಮಾಡು ನಾಗಪ್ಪ. ಹಾಗಿದ್ರೆ ಇನ್ನೂ ಯಾಕೆ ಇಲ್ಲೇ ಇದೆಯಾ? ಹೋಗು ನಾಗಪ್ಪ. ನೀನು ನೀ ಕುಲದವರು ನಿರುಪರಾಧಿಗಳು ಅಂತ ನನ್ ಗಂಡ ನಿರುಪ್ಸು. ಹೋಗು ನಾಗಪ್ಪ, ಇಲ್ಲ ನನ್ನ ತಾಯೋಗ್ಬಿಡು. ಹೋಗು ಹೋಗು, ನೀನ್ ನಿರುಪರಾಧಿಂದ ನಿರುಪ್ಸು. ಅಲ್ಲಿವರೆಗೂ ನಿನ್ನ ಮುಖ ನನಗೆ ತೋರಿಸ್ಬೇಡ. ಎಲ್ಲಿದೆ ಬಂದ್ರೆ?
ಎಲ್ಲಿ ಹಾವು? ಕಾಲ್ ಮೇಲೆ ಹಾವು ಇಲ್ಲ ಗೀವು ಇಲ್ಲ, ನಿಮ್ ಭ್ರಮೆ. ನಿಮ್ಗೆ ಊಟ ಮಾಡೋಕು ಬಿಡಲ್ವಾ? ನಿಮ್ದು ಊಟ ಆಯ್ತಾನೆ, ಹೋ ಮಲ್ಕೊಳ್ಳಿ. ಅಯ್ಯ ಬಿಸಿ ಬಿಸಿ ಜಿಲೇಬಿನ ತಿನ್ನಿ ಅಂತ ತಂದು ಮುಂದಿಟ್ರೆ ಹಾವು ಹಾವನ್ ತೊಡ್ಕೊಳ್ತಿರಲ್ಲ, ನಿಮ್ಗೇನ್ ಪಡ್ಕೊಂಡ್ತಾ ಇಲ್ಲ. ನಿಮಗೆ ಹುಚ್ಚ ಹಿಡಿದು ಬಿಟ್ಟಿದೆ, ಹುಚ್ಚ ಆಸ್ಪತ್ರೆ ಸೇರಿಸ್ಲೇಬೇಕು. ಎಲ್ಲಿ ಯಜಮಾನ್ರ ಹಾವು? ನಿಮ್ದೊಳ್ಳೆ ಕತೆ. ಅಲ್ಲಿ ತೋಟಕ್ಕೆ ಹೋದ್ರೆ ಹಾಗುಂತೀರ, ಆಫೀಸ್ಗೆ ಹೋದ್ರೆ ಹಾಗುಂತೀರ, ಅಡುಗೆ ಮನೆಗೆ ಹೋದ್ರೆ ಹಾಗುಂತೀರ, ಬಚ್ಚನ ಮನೆಗೆ ಹೋದ್ರೆ ಹಾಗುಂತೀರ, ಲೆಕ್ಕ ನೋಡಕ್ ಹೋದ್ರೆ ಹಾಗುಂತೀರ. ಏನ್ ನಿಮ್ ಕತೆ? ನಿಮ್ ತಲೆಯಲ್ಲಿ ಬರೀ ಹಾವುಗಳೇ ತುಂಬ್ಕೊಂಡ್ಬಿಟ್ಟಿದೆ. ನೋಡಿ ಅದು ನಿಮ್ಮ ಕಣ್ಣು ಕಾಣಿಸುತ್ತೆ, ನನ್ನ ಕಣ್ಣು ಕಾಣಿಸಲ್ಲ. ಇರಲಿ, ಯೋಚನೆ ಮಾಡಬೇಡಿ. ಈ ಮುಂಗ್ಸಿ ಮುನಿಯ ಆ ಹಾವುಗಳ ವಂಶಾನೆ ಸರ್ವನಾಶ ಮಾಡಕ್ ಬಿಡ್ತಾನೆ. ಅದಕ್ಕೊಂದು ಏರ್ಪಾಡು ಮಾಡ್ತೀನಿ, ನೀವು ನೆಮ್ಮದಿಯಿಂದಿರಿ. ಯೋಚನೆ ಮಾಡಬೇಡಿ, ನಡೀರಿ ನಡೀರಿ. ಅಯ್ಯೋ ಅಲ್ಲೇನಿಲ್ಲ, ನಡೀರಿ. ಅಯ್ಯಯ್ಯ ಮುನಿಯ, ಎಲ್ಲ ಏರ್ಪಾಡು ಮಾಡಿದ್ದಾನೆ ಯಜಮಾನ್ರೆ? ನಿಮ್ಮ ಅನ್ನ ತಿಂದು ಬೆಳೆದಿದೆ ಈ ದೇಹ. ಚಪ್ಪಲಿನಾರು ಮಾಡ್ಕೊಳ್ಳಿ, ಇಲ್ಲ ಚಪ್ರ ಕಟ್ಟಿಸಿ ಮೆರವಣಿಗೆ ಮಾಡ್ಕೊಳ್ಳಿ. ನಾನಂತೂ ನೀವು ಹೇಳಿರೋ ಕೆಲಸ ಮಾಡದೆ ನಿದ್ದೆ ಹೋಗಲ್ಲ. ಆಮೇಲೆ ವಿದ್ರಾಶ್ಯದ ದೃಶ್ಯ ಆದ್ರೆ ಏರ್ಪಾಡು ಮಾಡಿ ಮುಗಿಸಿ ಇಷ್ಟೊತ್ತಿಗೆ ಮುಗಿದು ಹೋಗಿರುತ್ತೆ. ಅದು ಹೋಗ್ಲಿ, ಎಂಥೆಂಥ ದೊಡ್ಡ ಕಾಡುಗಳಲ್ಲಿ ಹುಡುಕಿಸಿ ಮುಂಗ್ಸಿನ ತರಿಸಿದ್ದೀನಿ ಗೊತ್ತಾ? ಬರೀ ನಾಗರಾಜೇ ಅಲ್ಲ, ಘಟ ಸರ್ಪಗಳು ಬಂದರೂ ಕೂಡ ಅದರ ಚರ್ಮ ಸಹಿತ ತಿಂದು ಹಾಕ್ಬಿಡ್ಬೇಕು ಗೊತ್ತಾ? ದೇವ ನೋಡ್ ಬನ್ನಿ, ನೋಡ್ ಬನ್ನಿ, ಬನ್ನಿ ಬನ್ನಿ. ನೋಡಿದ್ರ ಎಂಥೆಂಥ ಗೊಂಡಾರೆಲ್ಲ ಹುಡುಕಿ ಗುಂಡಿನಂತ ಮುಂಗ್ಸಿಗಳನ್ನು ತಂದು ಬಿಡಿಸಿದ್ರು. ಹಾವುಗಳ ವಂಶಾನೆ ಸರ್ವನಾಶ ಮಾಡಾಕ್ಬಿಡ್ತು. ಒಂದೊಂದು ಹಾವನ್ನು ಒಂದೊಂದು ಮುಂಚಿ ಲಾಭಕ್ 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 ಅಂತ ನೂರು ಬಿಡುತ್ತೆ. ನಮ್ಮ ಕೆಲಸ ಮಜಾಕ್ 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 ಅಂತ ಇರುತ್ತೆ. ನನ್ಗೀಗ ನೆಮ್ಮದಿ ಆಯ್ತಪ್ಪ. ಯಜಮಾನ್ರೆ, ಈ ಮುನಿಯ ಇರೋದೇ ನಿಮ್ಮ ನೆಮ್ಮದಿಗೋಸ್ಕರ. Thank you.
ಅಲ್ಲ ಯಜಮಾನ್ರಿ, ಇದೇ ವಿಚಿತ್ರ ರೀ, ಹಾವು ಮುಟ್ಟಿ ಸಾಸ್ಬಿಟ್ಟಿದ್ಯಲ್ರಿ. ಅಯ್ಯಯ್ಯಪ್ಪ, ನಾನಿರಲ್ಲ, ನಾನಿದ ಅದೇ ಗತಿ. ನನಗೆ ಬೇಡ, ನಿಮ್ ಸಂಬಳ ಬೇಡ, ನಿಮ್ ಮಲ್ಲ ಬೇಡ, ನಿಮ್ ಕೆಲಸ ಬೇಡ, ನೀವು ಬೇಡ, ಬೇಡ. ಅಯ್ಯೋ ಮುನಿಯ, ನೀನು ಇದ್ದಾನೊಬ್ಬ, ನೀನು ಹೊರಟೋಗ್ಬಿಟ್ಟಿಯನೋ? ಅಪ್ಪ, ಅಪ್ಪ, ಗೌರಕ್ಕ ನಾಗಪ್ಪನ್ನೇ ದೇವರು ಅಂತ ತಿಳ್ಕೊಂಡಿದ್ದಾರೆ. ನಾವು ಹಾಗೆ ತಿಳ್ಕೊಂಡು ನಾಗಪ್ಪಂಗೆ ಹಾಲು ಕೊಡೋಣ, ಎಲ್ಲ ಒಳ್ಳೇದಾಗತ್ತೆ. ಹೌದಮ್ಮ, ಈಗ ನನ್ನ ಉಳಿದಿರೋದು ಅದೊಂದೇ, ನೀ ಹೇಳ್ದಾಗೆ ಮಾಡೋಣ. ನಾಗಪ್ಪ, ನಮ್ಮ ಅಪ್ಪ ಏನಾದ್ರೂ ಅಪರಾಧ ಮಾಡಿದ್ರೆ ಕ್ಷಮಿಸಿ, ಈ ಪ್ರಸಾದ ಸ್ವೀಕರಿಸಪ್ಪ. ಎಷ್ಟೇ ತಪ್ಪು ಮಾಡಿದ್ರು ಅದನ್ನು ಕ್ಷಮಿಸೋ ದೊಡ್ಡ ಗುಣ ದೇವರಿಗಿದೆಯಪ್ಪ. ನಾಗಪ್ಪ, ನನ್ನ ಬುದ್ಧಿ ಮಣ್ಣು ತಿಂದು ನಿನಗೆ ಅಪಚಾರ ಮಾಡಿದ್ನಪ್ಪ, ನನ್ನನ್ನು ಕ್ಷಮಿಸಪ್ಪ. ಏರ್ಲೈನ್ಸ್, ಅರ್ಜೆಂಟ್ ಡೆಲ್ಲಿಗೆ ಟಿಕೆಟ್ ಬೇಕಿತ್ತು. ಕುಮಾರ್, ಸ್ವಲ್ಪ ನಿಧಾನಿಸಿ. ರೇ ರಂಗಪ್ಪ, ನೀವು ಹಾವುಗದೇನೋ ದ್ರೋಹ ಮಾಡಿದ್ರ, ಅದೇನ್ ಮಾಡಿದ್ರ ಹೇಳಿ. ನಾನೇನು ಮಾಡ್ಲಿಲ್ಲಪ್ಪ. ಸುಳ್ಳು ಹೇಳ್ಬೇಡಿ, ಸುಳ್ಳು ಹೇಳ್ಬೇಡಿ, ಸುಳ್ಳು ಹೇಳ್ಬೇಡಿ. ಹೇಳ್ತೀನಿ. ರಂಗಪ್ಪ, ಹಣದ ಆಸೆಯಿಂದ ಅಣ್ಣ ತಿಂಗ ಮನೆಗೆ ದ್ರೋಹ ಮಾಡಿಕೊಳ್ತಿದ್ಯಾ? ದೂರ ಸಂಬಂಧ ಅಂತ ಹತ್ರ ಸೇರ್ಕೊಂಡಿದ್ದಕ್ಕೆ ನನ್ನ ಮನೇಲಿ ಕಳ್ತನ ಮಾಡ್ತಿದ್ದೀಯಾ? ಜೂಜಾಡಿ ಕೆಟ್ಟದಾರಿಲಿ ಹೋಗೋನಿಗೆ ಪೂರ್ಣ ಸಂಪತ್ತು ಸಾಲಲ್ಲ. ಒಂದು ಜೀವಕ್ಕೆ ಅತಿ ಸುಖನೂ ವಿಷವಾಗುತ್ತೆ ಗೊತ್ತಾ? ಇನ್ನೊಂದು ಕ್ಷಣ ನೀನ್ ಮನೇಲಿದ್ರೆ ಸರ್ವಸ್ವನೂ ನಾಶ ಮಾಡ್ತೀಯ. ಹೋಗು, ಹೊರಟೋಗು, ನನಗ್ ಮುಖ ತೋರಿಸ್ಬೇಡ. ಅಕ್ಕ, ನನ್ನನ್ನು ಕ್ಷಮಿಸ್ಬಿಡಕ್ಕ, ಇನ್ನೊಂದ್ ಸಲ ಈ ತರ ತಪ್ಪು ಮಾಡಲಕ್ಕ ಕ್ಷಮಿಸ್ಬಿಡಕ್ಕ. ಸಚ್ಚಾಯ್ ಸಮೀ, ನಮ್ದು ಬಾಪ್ ಮೇಲೆ ಕಸಮ್ ಮಾಡಿ ಹೇಳ್ತೀನಿ, ಜೂಟ್ನೇ ಬೋಲ್ತಾ ಸಮೀ. ಅಚ್ಚ ಸಮೀ, ಅಚ್ಚ ತು ಚಲ್. ಹಾ, ಕಾಪಾಡುತ್ತ
ಬರ್ತೀಯಾ? ಮನೆ ಬಿಟ್ಟು ಓಡಿಸ್ತೀನಿ ಅಂದಲ್ಲ. ನೀನೇ ನನ್ನ ತಮ್ಮ ಅಂತ ಯಾಕೋ ಹೇಳಲಿಲ್ಲ ಅಣ್ಣ. ನಾನು ಈ ಮನೆ ಕಾಲಿಟ್ಟಾಗಲೇ ಗೊತ್ತಾಯ್ತು ನೀನೇ ನಮ್ಮಣ್ಣ ಅಂತ. ಅಮ್ಮ ನಾನಿಬ್ರು ನಾಗರಾವ್ ಕಟ್ ಸತ್ವಿ ಅಂತ ತಿಳ್ಕೊಂಡಿದ್ದೆ ಅಲ್ಲ. ಇಲ್ಲ, ಅಮ್ಮನ ಸಾವಿಗೆ ಕಾರಣ ಯಾರು ಅನ್ನೋದನ್ನ ಅವ್ರ ಬಾಯಿಂದಲೇ ಬಿಡಿಸ್ಬೇಕು ಅಂತ ಇಷ್ಟು ದಿನ ಸುಮ್ಮನೆ ಇದ್ದೆ. ಈಗ ಗೊತ್ತಾಯ್ತಣ್ಣ. ರಂಗಪ್ಪ, ನಮ್ಮ ತಾಯಿನ ಕೊಂದಿತ್ತು ಅಲ್ಲದೆ ಯಾವುದನ್ನ ವಂಶ ಪಾರಂಪರ್ಯವಾಗಿ ನಮ್ಮ ದೇವರು ಅಂತ ಪೂಜಿಸ್ತಾ ಇದ್ವೋ ಆ ನಾಗಪ್ಪನ್ನ ನಾನು ದ್ವೇಷಿಸೋ ಹಾಗೆ ಮಾಡಿ ಅದನ್ನ ನಾನು ಕೊಲ್ಲೋ ಮಟ್ಟಕ್ಕೂ ನೀನು ನನ್ನ ತಗೊಂಬಂದೆ ಅಲ್ಲ. ನಿನ್ನ ಅಣ್ಣ ಬೇಡಣ್ಣ. ಈ ಪಾಪಿನ ಕುಂದು ನೀನ್ ಯಾಕಣ್ಣ ಪಾಪ ಕಟ್ಕೋತೀಯ? ಕುಮಾರ್, ನನ್ನ ಮಗಳ ಮೇನ ಮಾಡಿದ್ದೀನಿ. ಗೌರಿ ಮನೇನ ಸುಟ್ಟಿನ ಮೊದಲು ಅದಕ್ಕೆ ನೋಡ್ಸೋಣ, ನಡಿ ಹೋಗೋಣ. ಮತ್ತೆ ನನ್ನ ಈ ಕೊಂಪೆ ಕರ್ಕಮಂಗಲ್ಲಪ್ಪ. ನಾಗಪ್ಪ ಬೇಡಪ್ಪ, ಕೊಲ್ಬೇಡ ಮನ್ಯ. ವೀರ ಮನ್ಯ. ಏನ್ ಕುಮಾರ್? ಅಯ್ಯೋ ಅಪ್ಪ, ಇಲ್ಲಿ ಏನಾಯ್ತು? ಬಾ ಬಾ, ಎಲ್ಲ ಹೇಳ್ತೀನಿ ಬಾ. ರಂಗಪ್ಪ ಈ ಥರ ಮನುಷ್ಯ ಅಂತ ನಾನು ಅನ್ಕೊಂಡಿದ್ದೆ. ಅಪ್ಪ ಮಾಡಿ ತಪ್ಪಿ ಗೌರಕ ಯಾಕ್ತಾ ಇದ್ದು ಗೌರಕ ನೋಡಿಸ್ಬೇಕು. ಬೇಗ ಹೋಗೋಣ ಬಾಬಾ. ಅಕ್ಕಿ ಏನು ಆಗಿರಲ್ಲ ಅಂತ ಏನು ಆಗಿರಲ್ಲ. ಹೋಗಿದ್ರೆ ಬೇಗ ಮನೆ ಸೇರಿ ಹೋಗಿ. ಅಷ್ಟೊಂದು ಜನ ಹೌದಲ್ಲೇ ಮನೆ ಬೇಕಿದೆ.
ಗಂಡನ ಬೇಡವಾಗಿ ಮನೆಯಕ್ಕೆ ಹೋಗ್ತಿರ್ಬೇಕು. ಪ್ರತಿ ಸಾರಿನ ನನ್ನ ಬದುಕಕ್ಕೆ ಯಾಕೆ ನೀನ್ ಬರ್ತೀಯ? ನನ್ನ ಗಂಡನಿಗೆ ನನ್ ಬೇಡವಾದ್ಮೇಲೆ ನಾನು ಯಾಕೆ ಬರ್ತಿರ್ಬೇಕು? ನಾಗಪ್ಪ ಇದ್ದಂತೆ ನನ್ನ ಸುತ್ತ ನಾನು ಗುರಿ ಆಗ್ತೀನಿ. ಹೋಗು ನೀನು, ನೀನು ನಿರುಪ್ರಾಧಿ ಅಂತ ನಿರುಪ್ಸು. ಹೋಗು ನಾಗಪ್ಪ, ಹೋಗು. ಅಮ್ಮ
ಏನ್ ಆಗಿಲ್ಲ ತಾನೆ? ನಾನೇ ತಪ್ಪು ಹೇಳ್ಕೊಂಡಿದ್ದೆ. ನಮ್ಮ ತಾಯಿನ ಸಾಯಿಸಿದ್ದು ನಾಗಪ್ಪ ಅಲ್ಲ, ನಮ್ಮ ಮಾವ ರಂಗಪ್ಪ. ಗೌರಿ, ನೀನು ಅಮ್ಮ ಇಬ್ರು ಮಾಡಿದ ಪೂಜಾ ಫಲದಿಂದ ನಾನು ಬದುಕಿದೆ. ಸತ್ತೋಗಿದ್ದಾನೆ ಅಂತ ತಿಳ್ಕೊಂಡಿದ್ದು ನನ್ನ ತಮ್ಮನೂ ಸಿಕ್ಕ. ಮೀನಾ,
ನಾಗಪ್ಪ ನಿರೂಪಿಸ್ಬಿಟ್ಟೆ. ನಾಗಪ್ಪ, ಪ್ರತಿ ನಾಗರ ಪಂಚಮಿ ದಿವಸ ನಾವು ಸಂಸಾರ ಸಮೇತರಾಗಿ ಬಂದು ನಿನಗೆ ತನಿಯೇ ರೀತಿ ಒಪ್ಪ ತನಿಯೇ ರೀತಿ ನಾಗರ ಹಾವೇ.